ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಇರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನು ಇರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಮೇಲೆ ಅದನ್ನ ನಾವು ರಿಟರ್ನ್ ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:30 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ 8 ಗಂಟೆ 5 ಗಂಟೆ 7 ಗಂಟೆ 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸ್ದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೋರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ ಟೋರ್ನಮೆಂಟಲ್ಲಿ, 5 ನಿಮಿಷ ಆರಿಸಿ ಸಾಕು ಟೋರ್ನಮೆಂಟ್ಗೆ. ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ, ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಅಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಅಕ್ಕಿಗಳು ಸಾಚವಾಗಿ ಹಾರಬೇಕು, ಸಾಚವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ. ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ, ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಳೆಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕಾ ಗಣ್ಣ ಹಾರಿಸಿದ್ರಿ, 9:58 ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ, ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್ ಈ ಅಕ್ಕಿನೂ ನೋಡ್ಬೋದು ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023 ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳದ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ್ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ, ಇನ್ನೂ ಒಳ್ಳೆ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿಗೋದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಫಸ್ಟ್ ಪ್ಲೇಸ್ ಗೆದ್ದಿದೀವಿ ಇನ್ನೊಂದು ಊರಲ್ಲಿ ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ ಆಗಿದ ತಕ್ಷಣ ಆಗ್ತೀನಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತಿಂದು ವಿಡಿಯೋ ಬಂದ್ಬಿಟ್ಟು ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಯಾಕಂದ್ರೆ ಈ ವಿಡಿಯೋಗಳು ಬಂದ್ಬಿಟ್ಟು ನಾನು ನಾರ್ಮಲ್ ಆಗಿ ಯೂಟ್ಯೂಬಲ್ಲಿ ಪಬ್ಲಿಕ್ಗೆ ಈ ವಿಡಿಯೋನ ಹಾಕಲ್ಲ ನಾನು ಯಾಕಂದ್ರೆ ಈ ವಿಡಿಯೋದಲ್ಲಿರೋ ಅಕ್ಕಿಗಳು ಒಂದೊಂದು ಅಕ್ಕಿ ಬೆಲೆನೂ 10 ಇಂದ 15,000 ರೂಪಾಯಿ ಮೇಲಿರುತ್ತೆ ಮತ್ತು ಇವೆಲ್ಲ ಸೇಲ್ ಆಗಿರೋ ಅಕ್ಕಿಗಳು ನಾನು ಏನಕ್ಕೆ ಈ ವಿಡಿಯೋ ಹಾಕಿರೋದು ಅಂದರೆ ಒಂದು ಪ್ರೀಮಿಯಂ ಕ್ವಾಲಿಟಿ ಪಾರವಳಗಳನ್ನ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ತೋರಿಸೋಣ ಈ ಪರ್ಚೇಸರ್ ಬಂದ್ಬಿಟ್ಟು ನಮಗೆ ಇಂಥ ಕ್ವಾಲಿಟಿ ಅಕ್ಕಿಗಳು ಪರ್ಚೇಸ್ ಮಾಡೋದು ಹಳೆ ಶೋಕ್ದಾರ್ಗಳು ಪರ್ಚೇಸ್ ಮಾಡ್ತಾರೆ ಆಮೇಲೆ ಟೂರ್ನಮೆಂಟ್ಗೆ ಪ್ರತಿ ವರ್ಷ ಬಿಡೋರು ಅಂಥವ್ರಿಗೆ ಪರ್ಚೇಸ್ ಮಾಡ್ತಾರೆ ಮತ್ತು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು ಎಷ್ಟೇ ಬೆಲೆ ಆದರೂ ಪರವಾಗಿಲ್ಲ ಕಾಸ್ಟ್ಲಿ ಅಕ್ಕಿ ಇದ್ರೂ ಪರವಾಗಿಲ್ಲ ನಾವು ಇಸ್ಕೊಂಡು ಜಾತಿ ಮಾಡ್ಕೊಂಡು ಪಟ್ಟಗಳು ಮಾಡಿಸ್ಕೊಂಡು ಲಾಂಗ್ ಟೈಮ್ ಬಿಡೋರು ಇಸ್ಕೊತಾರೆ ಇದರಲ್ಲಿ ಇಸ್ಕೊಂಡಿರೋರು ತುಂಬ ಒಳ್ಳೆ ಲಾಂಗ್ ಟೈಮು ಬಿಟ್ಟಿದ್ದಾರೆ ಅವ್ರದ್ದು ಡೀಟೇಲ್ ನಾವು ಹಾಕೋಕ್ಕಾಗಲ್ಲ ಯಾಕಂದರೆ ಮೊದಲೇ ಹೇಳ್ಬಿಡ್ತಾರೆ ಅವರು ನಮ್ಮದು ಡೀಟೇಲ್ ಏನೂ ಹಾಕೋಕ್ಕೋಗ್ಬೇಡಿ ಸರ್ ನಮ್ಮ ಹತ್ರ ಅಕ್ಕಿ ಹಾರಿದ್ರೆ ನಿಮಗೆ ನಾವು ಇನ್ಫಾರ್ಮ್ ಮಾಡ್ತೀವಿ ವಿಡಿಯೋ ಗಿಡಿಯೋ ಮಾಡಿ ಕಳಿಸಲ್ಲ ಅಂತ ಹೇಳಿರ್ತಾರೆ ಇದು ಬಂದ್ಬಿಟ್ಟು ಒಂದೊಂದು ಅಕ್ಕಿನೂ ಎಲ್ಲ ಸೇಲ್ ಆಗಿರೋ ಅಕ್ಕಿದು ವಿಡಿಯೋ ಹಾಕ್ತಾಯಿದ್ದೀನಿ ಇದರಲ್ಲಿ ಯಾವುದೇ ಥರ ಒಂದು ಅಕ್ಕಿನೂ ಒಂದು ಜೊತೆನೂ ಸೇಲ್ಗಿಲ್ಲ ಇವೆಲ್ಲ ಆಲ್ರೆಡಿ ಸೇಲ್ ಆಗಿರೋ ಅಕ್ಕಿ ಇವತ್ತೆಲ್ಲರೂ ದೀಪಾವಳಿ ಹಬ್ಬಕ್ಕೆ ಮನೇಲಿರ್ತಾರೆ ಅಂದ್ಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಪ್ರೀಮಿಯಂ ಅಕ್ಕಿಗಳನ್ನ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡಿರೋದು ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲೇ ನೆನಪಿಕೊಂಬಿಡಿ ಎಲ್ಲ ಅಕ್ಕಿಗಳು ಸೇಲ್ ಆಗಿದೆ ಇವೆಲ್ಲ ನಾವು ಸೇಲ್ ಮಾಡಿರೋ ರೇಟ್ ಬಂದ್ಬಿಟ್ಟು 10,000 ಇಂದ 15,000 20,000 ಹಿಂಗೆಲ್ಲ ಸೇಲ್ ಮಾಡಿರೋ ಅಕ್ಕಿಗಳು ಒಂದೊಂದು ಕ್ವಾಲಿಟಿ ಒಂದೊಂದು ಥರ ಇದೆ ಯಾವುದೇ ಜೊತೆದು ರೇಟ್ ನಾವು ವಿಡಿಯೋಲ್ಲಿ ಹೇಳಲ್ಲ ಬರೀ ನಿಮಗೆ ಅಕ್ಕಿಗಳನ್ನ ತೋರಿಸೋಣ ಅಂದ್ಬಿಟ್ಟು ಮಾಡಿರೋ ವಿಡಿಯೋ ಇದು ಇದೊಂದು ತುಂಬ ಹಳೆ ಲೈನು ಒಳ್ಳೆ ಹೆಸರು ಮಾಡಿರೋ ಲೈನು ನಮಗೆ ಬಂದಿದ್ದು ಒಂದು ಹಳೆ ಶೋಕ್ದಾರ್ ಕಡೆಯಿಂದ ಮೇಯ್ನ್ ದೊಡ್ಡ ಜೊತೆ ಬಂತು ಅದರಲ್ಲಿ ನಾವು ಒಂದು ಚಿಕ್ಕ ಜೊತೆ ಮಾಡಿದ್ದೀವಿ ಇದು ಗಂಡಿದು ಕಂಡೀಷನ್ ನೋಡ್ಕೊಳ್ಳಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಇದು ಹೆಣ್ಣು ಈ ಲೈನ್ ಹೆಸರು ಬಂದ್ಬಿಟ್ಟು ಸೌಂದರ್ಯ ಲೈನ್ ಅಂದ್ಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ನೋಡಿ ಒರಿಜಿನಲ್ ಕ್ವಾಲಿಟಿ ಸೌಂದರ್ಯಗಳು ಈ ಕ್ವಾಲಿಟಿಯಲ್ಲಿರುತ್ತೆ ಆಲ್ಮೋಸ್ಟ್ ಯಾವಾಗಲೂ ಸೌಂದರ್ಯ ಅಲ್ಲಿ ಹೆಣ್ಣುಗಳಿಗೆ ಒಂದು ಸೈಡ್ ಕಲಂಕ ಕಣ್ಣು ಒಂದು ಸೈಡ್ ಬಿಳೆ ಕಣ್ಣು ಬರುತ್ತೆ ಗಂಡಲ್ಲಿ ಎರಡು ಸೈಡು ಬಿಳೆ ಕಣ್ಣಿರುತ್ತೆ ಎರಡಕ್ಕಿನ ಕಂಡೀಷನು ಕ್ವಾಲಿಟೀಸು ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ಒಂದು ಒಳ್ಳೆ ಲಾಂಗ್ ಟೈಮು ಆಟ ಇರೋ ಅಕ್ಕಿಗಳಿವು ಇದರಲ್ಲಿ ಬಣ್ಣಗಳು ತಾರಾನು ಬಿಚ್ಕೊಳುತ್ತೆ ಈ ಜೊತೆಗೇ ಪಟ್ಟ ತಾರಾನು ಬಿಚ್ಕೊಳುತ್ತೆ ದುಬಾಸ್ಗಳು ಬಿಚ್ಕೊಳುತ್ತೆ ಹಿಂಗೆ ತಿರಾವಲ್ಗಳು ಬಿಚ್ಕೊಳುತ್ತೆ ತುಂಬ ಒಂಥರ ಫ್ಯಾನ್ಸಿ ಲೆಕ್ಕಾಚಾರದಲ್ಲಿ ಬಣ್ಣಗಳಿರುತ್ತೆ ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ ಸೌಂದರ್ಯ ಲೈನಲ್ಲಿ ಒಂದು ಬಂದಾಜ್ ಜೊತೆ ಬಾಜಿ ಬಂದ್ಬಿಟ್ಟು ಈ ಜೊತೆಯಲ್ಲಿ ಪಟ್ಟಾಗಳು ಬಂದ್ಬಿಟ್ಟು ಹೆವಿ ರಾಕೆಟ್ ಬಾಜಿ ಇರುತ್ತೆ ಒಂದೊಂದು ಪಟ್ಟಾಗಳು 7-8 ಒಂದೊಂದು ಪಟ್ಟಾಗಳು 10-15 ಬಾಜಿ ಮಾಡುತ್ತೆ ಹೆವಿ ರಾಕೆಟ್ ಬಾಜಿ ಇರುತ್ತೆ ಒಡೆದಂಗೆ ಅಕ್ಕಿಗಳು ಮೇಲಾಗತ್ತೆ ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಆಗುತ್ತೆ ಫುಲ್ಲು ಮನೆ ಉಚ್ಕೊಂಡು ಆಡೋಂಥ ಲೈನ್ ಇವು ಸಿಕ್ಕಾಪಟ್ಟೆ ಮನೆ ಉಚ್ಕೊಂಡು ಆಡುತ್ತೆ ಈ ಜೊತೆಯಲ್ಲಿ ಪಟ್ಟಾಗಳು ಕ್ವಾಲಿಟೀಸು ಕಂಡೀಷನ್ನು ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ಒಂದು ಮೇಯ್ನ್ ಒರಿಜಿನಲ್ ಲೈನಲ್ಲಿ ಬಂದ ಜೊತೆ ಕೊಡ್ತಾಯಿನಿ ಅಕ್ಕಿ ಹಿಡಿದಿಲ್ಲ ಅಂದ್ರೆ ನೋಡ್ಬೋದು ಹಿಂಗೆ ವೈಬ್ರೇಷನ್ನು ಸಿಕ್ಕಾಪಟ್ಟೆ ರೆಕ್ಕೆಯಲ್ಲಿ ವೈಬ್ರೇಷನ್ನು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಈ ಜೊತೆದು ವಿಡಿಯೋ ನಿಮ್ಗೆ ಬಂದಿದೆ ಅಂದರೆ ನೀವು ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಇಡಬೇಕು ಒಂದು ಒಳ್ಳೆ ಲೈನ್ ಇಡಬೇಕು ಅಂತ ಹುಡುಕ್ತಾ ಇರ್ತೀರಾ ಯಾಕಂದರೆ ಇದು ನಾರ್ಮಲ್ಲಾಗಿ ಪಬ್ಲಿಕ್ಗೆ ಯೂಟ್ಯೂಬಲ್ಲಿ ಪ್ಲೇ ಆಗೋಲ್ಲ ಮೇಯ್ನ್ ನಮ್ಮ ಹತ್ರ ಯಾರು ಒಂದು ಒಳ್ಳೆ ರೇಟ್ ಕೊಟ್ಟು ಅಕ್ಕಿಗಳನ್ನ ಇಸ್ಕೊತಾ ಇರ್ತಾರೆ ಅವ್ರಿಗೆ ಮಾತ್ರ ಈ ವಿಡಿಯೋ ಹೋಗೋದು ಈ ಬಂದ ಜೊತೆನ ನಮ್ಮ ಸಬ್ಸ್ಕ್ರೈಬರ್ಗೆ ಒರಿಜಿನಲ್ಲು ನಮ್ಮ ಹತ್ರ ಏನಿದೆ ಸೌಂದರ್ಯ ಆ ಲೈನಲ್ಲಿ ಚಿಕ್ಕ ಜೊತೆನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗೇನು ಸೌಂದರ್ಯ ಇಲ್ಲಿ ಹೆಣ್ಣು ತರಿಸ್ತೇವೆ ಬಾಲ ಶೇಪ್ ನೋಡಿ ಸಿಂಗಲ್ ಟೈಲ್ ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಹಿಂಗೆ ಫ್ಯಾನ್ಸಿ ಟೈಪಲ್ಲಿ ಇರುತ್ತೆ ಬಾಲ ಬಣ್ಣಾಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್ ನೋಡ್ಬೋದು ಅಕ್ಕಿ ಯಾವಾಗಲೂ ಹಿಡಿದಿಲ್ಲ ಅನ್ನೋ ವೈಬ್ರೇಷನ್ ತುಂಬ ಮಾಡೋದು ಹಿಡಿದಾಗ ವೈಬ್ರೇಷನ್ ಇನ್ನೂ ಜಾಸ್ತಿ ಮಾಡುತ್ತೆ ಎರಡು ಸೈಡು ತಿರಿ ಒಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳಿವು ಪಟ್ಟಾಗಳು ಮಾಡಿಸಿ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಿ ಅಂದ್ಬಿಟ್ಟು ಮೇಯ್ನ್ ಲೈನಲ್ಲೇ ಕೊಡ್ತಾಯಿದ್ದೀನಿ ಅಗ್ಲ ಅಂದರೆ ಅಗ್ಲ ಎದೆ ಇರುತ್ತೆ ಹೆಣ್ಣಿಂದು ಎದೆ ನೋಡ್ಬೋದು ಅಗ್ಲ ಎದೆ ಇರುತ್ತೆ ಚಡಿ ಶೇಪಲ್ಲಿರುತ್ತೆ ಗುಂಡು ತಲೆ ಮೀಡಿಯಂ ಸೈಜ್ ಚೌಂಚು ಒಂದು ಸೈಡ್ ಕಲಂಕ ಕಣ್ಣು ಒಂದು ಸೈಡು ಬಿಳೆ ಕಣ್ಣು ಹೆವಿ ಕ್ವಾಲಿಟಿಲಿರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸ್ ಇದ್ದು ಫ್ರೆಂಡ್ಸ್ ಇವಾಗೇನು ಕಲಂಕ ಕಣ್ಣು ತೋರಿಸ್ದೆ
ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಬ್ಲೂ ಶೇಡ್ ಇರುತ್ತೆ. ಅನಾರಿ ಅನ್ನೋದು ಒಂದು ಚಿಕ್ಕೇನು ಇರಲ್ಲ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಾಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ, ಕಣ್ಣು ಪೂರ್ತಿ ರವೆ ಮತ್ತು ಒಡಕಲು ಜಾಸ್ತಿ ಇರುತ್ತೆ. ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಹೆವಿ ಆಗಿರುತ್ತೆ ಈ ಲೈನಲ್ಲಿ. ಇದು ಬಿಳೆ ಕಣ್ಣು ಸೈಡು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಹಾಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸು ಒಡಕಲು ಕಪ್ಪು ಶೇಡು ಮತ್ತು ರವೆಗಳು ನೋಡ್ಬೋದು ತುಂಬ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಒಂದು ಮೇನ್ ಬಂದ ಜೊತೆ ಕೊಡ್ತಾ ಇದ್ದೀನಿ, ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋ ಅಂತ ಲೈನ್ ಇದು. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಸೌಂದರ್ಯ ಇಲ್ಲಿ ಗಂಡು ತೋರಿಸ್ತೇವೆ, ಭಾಳ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತ್ರಿ, ಗಂಡು ಹೆಣ್ಣು ಎರಡೂ ಚುಪ್ತಿರಿ ಉದಾತ್ರಿ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ಎರಡಕ್ಕೆಲ್ಲೂ ವೈಬ್ರೇಷನ್ ಸಿಕ್ಕಾಪಡೆ ಜಾಸ್ತಿ ಇರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಇದರಲ್ಲೂ ಪಟ್ಟಾಗಳು ತುಂಬ ಸತಿ ಕೊಟ್ಟಿದ್ದೀನಿ, 8 hour 9 hour ಅಂದನು ಮಿಸ್ ಇಲ್ದೇ ಆರಿದೆ ಅಕ್ಕಿಗಳಿದ್ದಲ್ಲಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು ಕ್ಲಾಸ್ 1 ಆಗಿರುತ್ತೆ. ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಕಣ್ಣು ಅಗ್ಲ ಎತ್ತಿಕೊಂಡಿರುತ್ತೆ, ಪುತ್ಲಿ ಸುತ್ತಲು ಕಾರ್ಬನ್ ಶೇಡ್ ನೋಡ್ಬೋದು ಹಾಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣವೇ ಕ್ರ್ಯಾಕ್ಸು, ಒಡಕಲು, ಕಣ್ಣು ಪೂರ್ತಿ ಕಪ್ಪು ಶೇಡು, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರೋದು ಇವೆಲ್ಲ ಅಬ್ಸರ್ವ್ ಮಾಡ್ಬೋದು. ಹೆವಿ ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು, ಎರಡೂ ಹೆವಿ ಇರುತ್ತೆ. ಒಂದು ಒಳ್ಳೆ ಟಾಪ್ ಕ್ಲಾಸು ಬಂದ ಜೊತೆ ಕೊಡ್ತಾ ಇದ್ದೀನಿ, ಮಿಸ್ಸೇ ಮಾಡ್ಕೊಂಬಿಡಿ. ಯಾರಿಗೆ ಬೇಕಂದ್ರು ನನಗೆ ಇಮಿಡಿಯೇಟಾಗಿ ಫೋನ್ ಮಾಡಿ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ತಾ ಇರಿ, ಕಣ್ಣಲ್ಲಿ ಇಂಥ ಕ್ವಾಲಿಟೀಸ್ ಮಾಡ್ತಾರತ್ತೆ ಅಂತ. ಪುತ್ಲಿನ ಎಳೆದು ಎಳೆದು ಬಿಡ್ತಾನೆ ಇರುತ್ತೆ. ರಿಂಗ್ ನಂಬರ್ 2156. ಬೆಳಗ್ಗೆ ಈ ಜೊತೆ ಹಾಕಿದ್ದೆ, ಪ್ಲಸ್ ಪಟ್ಟ ಹಾಕಿದ್ದೆ, ಪಟ್ಟ ಸೇಲ್ ಆಯಿತು ಈ ಜೊತೆಯಲ್ಲಿ. ತುಂಬ ಜನ ಈ ಹಕ್ಕಿ ರೇಟ್ ಏನಂತ ಕೇಳ್ತಾಯಿದ್ರು. ಫಸ್ಟು ಹಕ್ಕಿದ್ದು ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಯಾಕಂದರೆ ನಾನು ಫಸ್ಟು ಹಾಕಿರೋ ವೀಡಿಯೋಲ್ಲಿ ಅಷ್ಟು ನೀಟಾಗಿ ಬಂದಿಲ್ಲ. ಇದು ಫುಲ್ಲು ಡೀಟೇಲಾಗಿ ಮಾಡ್ತಿರೋ ವೀಡಿಯೋ ಇದು. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ. 9:45 ಹಾರಿರೋ ಗಂಡು HMT ರೆಗ್ದರಲ್ಲಿ, ರೋಷನಲ್ಲಿ ಹೆಣ್ಣು, ಈ ಹೆಣ್ಣ ಬಿಡೋಕ್ಕೋಗಿಲ್ಲ. ಎರಡಕ್ಕೇನು ನಿಂತ್ಕೊಳ್ಳೋ ಶೇಪು, ಸ್ಟೈಲ್, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇದರಲ್ಲಿ ತುಂಬ ಸತಿ ಪಟ್ಟ ಮಾಡಿಸಿದ್ದೀನಿ, ತುಂಬ ಜನಕ್ಕೆ ಪಟ್ಟ ಕೊಟ್ಟಿದ್ದೀನಿ. ಪಟ್ಟ ರಿಸಲ್ಟು ಅಷ್ಟೇ, ಒಳ್ಳೆ ಲಾಂಗ್ ಟೈಮ್ ಇದೆ. ಇವತ್ತೇನು ಒಂಥರ ಗೆರುವ ಪ್ಲಸ್ಸು ಕೆಂಪು ಬುರಿ ಥರ ಪಟ್ಟ ಬಂದಿತ್ತು, ಆ ಪಟ್ಟ ಸೇಲ್ ಆಗಿದೆ. ಕಣ್ಣಲ್ ಕ್ವಾಲಿಟೀಸು ಮೇನ್ ಏನಂದರೆ, ನಂದು ಆ ಇನ್ನೊಂದು ವೀಡಿಯೋ ಕ್ಯಾಮ್ರಲ್ಲಿ ಮಾಡಿದ್ದು, ಕಣ್ಣಲ್ ಕ್ವಾಲಿಟೀಸ್ ಅಷ್ಟು ನೀಟಾಗಿ ಬಂದಿರಲಿಲ್ಲ. ಇವಾಗ ಇದರಲ್ಲಿ ಡೀಟೇಲಾಗಿ ಮಾಡಿರ್ತೀನಿ ಕಣ್ಣಲ್ ಕ್ವಾಲಿಟೀಸು. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಕಣ್ಣಲ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ, ಅದು ಈ ವಿಡಿಯೋಲಿ ತುಂಬ ನಿಮಗೆ ಎದ್ದು ಕಾಣುತ್ತೆ. ಎರಡಕ್ಕಿನ್ನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಮೇನ್ ಬಂದ ಜೊತೆ ಏನಿದೆ, ಈ ಬಂದ ಜೊತೆನೇ ಸೆಲ್ ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರಿಗೆ ಬೇಕು ಅಂದ್ರೂ ಪರ್ಚೇಸ್ ಮಾಡ್ಕೊಬೋದು. ಸುಮ್ಮನೆ 10 ಅಕ್ಕಿ ಇಸ್ಕೊಳ್ಳೋಬೋದು, ಒಂದು ಜೊತೆ ಇಟ್ಕೊಂಡ್ರೆ ಸಾಕು, ನೀವು ಲೈಫ್ ಲಾಂಗ್ ಶೋಪ್ ಮಾಡ್ಕೊಳ್ಳೋಂಥ ಲೈನ್ ಇದು. ಎಲ್ಲೆಲ್ಲೋ ಇಸ್ಕೊತಾರ್ತೀರ, 1000 ರೂಪಾಯಿ, 500 ರೂಪಾಯಿ, 1500 ರೂಪಾಯಿಗೆಲ್ಲ ಒಂದೊಂದು ಅಕ್ಕಿಗಳು ಇಸ್ಕೊತೀರ. ವರ್ಷ ಇಡೀ ಅದನ್ನ ಗುಡು ಕೆರೆದ್ಬಿಟ್ಟು ಟ್ರೈ ಮಾಡ್ತಾಯಿರ್ತೀರ, ಲಾಸ್ಟಿಗೆ ರಿಸಲ್ಟ್ ಇರಲ್ಲ. ಇಂಥ ಒಂದು ಬಂದ ಜೊತೆ ಇಸ್ಕೊಂಡ್ರೆ ಸಾಕು, ನೀವು ಲೈಫ್ ಲಾಂಗ್ ಶೋಪ್ ಮಾಡ್ಕೊಳ್ಳೋಂಥ ಲೈನ್ಗಳು ನಿಮ್ಮ ಹತ್ರನೇ ಆಗ್ಬಿಡುತ್ತೆ. ಫ್ರೆಂಡ್ಸ್ ಇವಾಗ ಇದನ್ನು HMT ಗಂಟು ತೋರಿಸ್ದೆ, ಇಲ್ಲಿ ನೋಡ್ಬೋದು ಇಲ್ಲಿ ಗುಂಡು ತಲೆ, ಗಿಡ್ಡಿ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಹೆವಿ ಎಕ್ಸ್ಟ್ರೀಮ್ ಆಗಿರುತ್ತೆ. ಇಲ್ಲಿ ನೋಡಿ ಕಣ್ಣಲ್ಲಿ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಆಗಿರುತ್ತೆ. ಯಾಕಂದರೆ ಆವಾಗಲೇ ಒಂದು ವೀಡಿಯೋ ಮಾಡಿದ್ದೆ ನಾನು, ಆ ವೀಡಿಯೋಲ್ಲಿ ಅಷ್ಟು ಎದ್ದು ಕಾಣ್ತಾ ಇರಲಿಲ್ಲ. ಈ ವಿಡಿಯೋಲ್ಲಿ ನೋಡ್ಬೋದು ಕ್ರ್ಯಾಕ್ಸು, ಒಡಕಲು, ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೇಡು, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು ತುಂಬ ಅಂದರೆ ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ. ಬಿಸಿಲುಗಿಟ್ಟಿ ಮಾಡ್ತಾರೋ ವಿಡಿಯೋ ಇದು. ನಮ್ಮ ಅಕ್ಕಿಗಳು ಒಂದೊಂದನ್ನು ಬಿಸಿಲುಗಿಟ್ಟು ಮಾಡ್ದ ಅಂದರೆ ಅಲ್ಟಿಮೇಟ್ ಕ್ವಾಲಿಟಿಗೆ ಹೋಗ್ಬಿಡುತ್ತೆ. ನಿಮಗೇನಂದರೆ ಈ ಕ್ರ್ಯಾಕ್ಸ್ ಒಡಕಲು ನಾವು ನಾರ್ಮಲಾಗಿ ಏನು ವಿಡಿಯೋ ಮಾಡ್ತೀವಿ ಆ ವಿಡಿಯೋಲ್ಲಿ ಅಷ್ಟು ಎದ್ದು ಕಾಣೋಲ್ಲ ನಿಮಗೆ. ಹಿಂಗೆ ನಾವು ಬಿಸಿಲುಗಿಟ್ಟಿ ಮಾಡಿದ್ರೆ ಆ ಡೀಟೇಲ್ ಏನಿದೆ ಅದು ಇನ್ನೂ ಎದ್ದು ಕಾಣುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿರುತ್ತೆ. ಫ್ರೆಂಡ್ಸ್, ಇಷ್ಟೊತ್ತು ಗಂಡಿನ ಕಣ್ಣಿನ ಕ್ವಾಲಿಟೀಸ್ ನೋಡಿದ್ದೀರ, ಹೆಣ್ಣಿನ ಕಣ್ಣಿನ ಕ್ವಾಲಿಟೀಸ್ ನೋಡಿ. ಇದು ಅದಕ್ಕೂ ಡಬಲ್ ಕ್ವಾಲಿಟಿ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು, ಹೆವಿ ಒಡಕಲು, ಹೆವಿ ಕ್ರ್ಯಾಕ್ಸು, ಕಣ್ಣು ಪೂರ್ತಿ ಒಡಕಲು ಕ್ರ್ಯಾಕ್ಸು ತುಂಬ ಜಾಸ್ತಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಎಕ್ಸ್ಟ್ರೀಮ್ ಆಗಿರುತ್ತೆ. ನಮ್ಮದು ಮೇನ್ ಏನಂದರೆ ಸ್ವಲ್ಪ ಇಲ್ಲಿ ವೀಡಿಯೋದು ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ನಾವು ಒರ್ಜಿನಲ್ಲು ಏನು ಮಾಡ್ತೀವಿ ವೀಡಿಯೋಗಳು ಆ ವೀಡಿಯೋಲ್ಲಿ ಒಂದೊಂದ್ಸತಿ ಕ್ಲಾರಿಟಿ ಇಷ್ಟೊಂದು ನೀಟಾಗಿ ಬರೋಲ್ಲ. ಅದರಿಂದ ಅಕ್ಕಿ ಏನು ಅಂತ ಒಬ್ಬೊಬ್ರಿಗೆ ತುಂಬ ಅರ್ಥ ಆಗೋಲ್ಲ.
ಮೀಡಿಯಂ ಕ್ವಾಲಿಟಿ ಅಕ್ಕಿಗಳು ನಾವು ಯಾವುದು ಇಟ್ಟಿಲ್ಲ ಎಲ್ಲ ಇಂತ ಟಾಪ್ ಕ್ಲಾಸ್ ಅಕ್ಕಿಗಳು ಇಟ್ಟಿರೋದು ಅದೇನಂದ್ರೆ ಮೇನ್ ನಮ್ಮದು ವಿಡಿಯೋ ಇಡಿಬೇಕಾದ್ರೆ ಸ್ವಲ್ಪ ಕ್ಲಾರಿಟಿ ಪ್ರಾಬ್ಲಮ್ ಇರುತ್ತೆ ಇವಾಗ ನೋಡಬಹುದು ಇಲ್ಲಿ ಇದೆಲ್ಲ ನೀವು ಜಡ್ಜ್ ಮಾಡಬಹುದು ಕ್ವಾಲಿಟಿ ಹೆಂಗಿದೆ ಅಂತ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳುವಂತ ಜಾತಿ ಇದು ಫ್ರೆಂಡ್ಸ್ ಇದು ಹೆವಿ ಕ್ವಾಲಿಟಿ ಒರಿಜಿನಲ್ ಲೈನ್ ಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು ತುಂಬಾನೇ ಓಲ್ಡೆಸ್ಟ್ ಲೈನೇಜ್ ಹಳೆ ಲೈನೇಜ್ ಅಕ್ಕಿ ಗಂಡು ಹೆಣ್ಣು ಎರಡೂನು ಒಂದೇ ಜಾತಿಗೆ ಬರುತ್ತೆ ಮೀಟರ್ ಗೇಜ್ ಅಲ್ಲಿ ತಿರಾವಲ್ಗಳು ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಳ್ಳಿ ಏನಂದ್ರೆ ಮೇನ್ ಮೇನ್ ಒಂದು ಬಂದ ಜೊತೆ ಹುಡುಕೋರಿಗೆ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂತ ಲೈನ್ಗಳು ಬೇಕು ಅನ್ನೋರಿಗೆ ಈ ವಿಡಿಯೋ ತಲುಪುತ್ತೆ ಯಾಕಂದ್ರೆ ಈ ವಿಡಿಯೋ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ರೆಗ್ಯುಲರ್ ಆಗಿ ಏನಾಗ್ತೀವಿ ಹಂಗೆ ರೆಗ್ಯುಲರ್ ವಿಡಿಯೋ ಆಗಿ ಬರಲ್ಲ ಇದು ನೀವು ಒಂದು ಮೇನ್ ಜೊತೆ ಇಡಬೇಕು ಒಂದು ಬಂದ ಜೊತೆ ಇಡಬೇಕು ಕ್ವಾಲಿಟಿ ವೈಸ್ ಟಾಪ್ ಆಗಿರಬೇಕು ಹುಟ್ಟಿದ ಪಟ್ಟ ಎಲ್ಲ ಹಾರಬೇಕು ಅಂತ ಜೊತೆ ಹುಡುಕ್ತಾ ಇರ್ತೀರಾ ಅಂತವ್ರಿಗೆ ಮಾತ್ರ ಈ ವಿಡಿಯೋ ಹೋಗೋದು ಯಾಕಂದ್ರೆ ಬೆಲೆ ಇದು ಬಂದ್ಬಿಟ್ಟು ಕಾಸ್ಟ್ಲಿ ಇರುತ್ತೆ ಕಮ್ಮಿ ಬೆಲೆದಂತೂ ಇರಲ್ಲ ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋಕ್ಕೆ ಬಂದ ಜೊತೆ ಕೊಡ್ತಾ ಇದ್ದೀನಿ ಇವಲ್ಲಿ ಗಂಡು ಪಟ್ಟ ಹೆಣ್ಣು ಪಟ್ಟ ಯಾವುದೇ ಇದ್ರೇನು ಲಾಂಗ್ ಟೈಮ್ ಇಡುತ್ತೆ ಮೇನ್ ಇದರಲ್ಲಿ ಹೆಣ್ಣು ಪಟ್ಟಗಳು ತುಂಬ ಲಾಂಗ್ ಟೈಮ್ ಬರುತ್ತೆ ಆರಿದೆ ಈ ಜೊತೆಗೆ ಪಟ್ಟಗಳು ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಳ್ಳಿ ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ ಹೆವಿ ಕ್ವಾಲಿಟಿಯಲ್ಲಿ ಮೀಟ್ರಿಗೆ ಹೆಚ್ಚುತ್ತಿರಾವಲಲ್ಲಿ ಮೇನ್ ಲೈನಲ್ಲಿ ಬಂದ ಜೊತೆ ಪಟ್ಟಗಳು ಇದರಲ್ಲಿ ಹೆಂಗೆ ಬಿಡ್ಕೊಂಬರ್ಬೇಕು ಅಂದರೆ ಒಂದು ಐದು ಕಲ್ಲಿ ಆದಮೇಲೇ ಬಿಡಬೇಕು ಒಂದು ಆರನೇ ಕಲ್ಲಿ ಏಳನೇ ಕಲ್ಲಿ ಹಿಂಗೆ ಹಿಂಗೆ ಬಿಡ್ಕೊಂಬನ್ನಿ ಯಾಕಂದರೆ ಇವಲ್ಲಿ ಬಾಜಿ ಲೈನ್ ಜಾಸ್ತಿ ಇರುತ್ತೆ ತುಂಬ ಬೇಗ ಬಿಡ್ಕೊಂಬಂದರೆ ಬಾಜಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊಳತ್ತೆ ಒಂದು ಸ್ವಲ್ಪ ಪಟ್ಟಗಳು ಬಲ್ತ್ ಮೇಲೆ ಬಿಡ್ಕೊಂಬಂದರೆ ಬಾಜಿಗಳು ಕಂಟ್ರೋಲರ್ ಇರುತ್ತೆ ಬಾಜಿ ಗಟ್ಟಿ ಬಾಜಿ ಹತ್ತ ಮೇಲೆ ಪಟ್ಟಗಳನ್ನ ಜಾಸ್ತಿ ಓಡಿಸೋಕೆ ಹೋಗ್ಬಾರ್ದು ಒಂದು ವಾರದಲ್ಲೆಲ್ಲ ಗಟ್ಟಿ ಬಾಜಿ ಹತ್ತ ಮೇಲೆ ಒಂದು ವಾರದಲ್ಲೆಲ್ಲ ರೆಕ್ಕೆ ಹೊಡಿಬೇಕು ದಸ್ತ ಆದಮೇಲೆ ಬಿಡ್ಕೊಂಬರ್ಬೇಕು ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡಿ ಪಲ್ಲ ಬಂದ್ಬಿಟ್ಟು ಒಂದೊಂದು ಪಟ್ಟಗಳು ಮುಕ್ಕಾಲು ಗಂಟೆ ತನಕ ಹೋಗುತ್ತೆ ಒಂದೊಂದು ಪಟ್ಟ 15 ರಿಂದ 25 ನಿಮಿಷ ಹೋಗುತ್ತೆ ಹೆವಿ ಕ್ವಾಲಿಟಿಯಲ್ಲಿ ಜೊತೆ ಕೊಡ್ತಾ ಇದ್ದೀನಿ ಬಂದ ಜೊತೆ ಮೀಟ್ರಿಗೆ ಹೆಚ್ಚುತ್ತಿರೋವರಲ್ಲಿ ಗುಂಡು ತಲೆ ಎಸ್ ಟೈಪ್ ಕುತ್ತಿಗೆ ಹೆಣ್ಣು ಇಲ್ಲಿ ನೋಡ್ಬೋದು ಇಲ್ಲಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ ಗಿಡ್ಡಿ ಚೊಂಚಿರುತ್ತೆ ಹೆಣ್ಣಲ್ಲಿ ಗಂಡು ಬಂದ್ಬಿಟ್ಟು ಅಗ್ಲ ಇದೆ ಗುಂಡು ತಲೆ ಮೀಡಿಯಮ್ಸು ಇಷ್ಟು ಚೊಂಚು ಕಣ್ಣಲ್ಲಿ ಕ್ವಾಲಿಟೀಸು ಎರಡಕ್ಕಿನೂ ಅಲ್ಟಿಮೇಟ್ ಆಗಿರುತ್ತೆ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜ್ ಏನು ಮಾಡೋಕೆ ಹೋಗ್ಬಿಡಿ ಒಂದು ರೂಪಾಯಿನೂ ಹೆಚ್ಚು ಕಮ್ಮಿ ಆಗೋಲ್ಲ ಫಿಕ್ಸೆಡ್ ರೇಟು ಫೈನಲ್ ರೇಟು ಈ ಜೊತೇಲಿ ನೀವು ಪಟ್ಟಗಳು ಯಾವಾಗಾರ ಮಾಡಿಸಿ ಎಷ್ಟು ಪಟ್ಟಾದರೂ ಮಾಡಿಸಿ ಹಾರಿಸಿ ಜಸ್ಟ್ ಮೀಟ್ರಿಗೆ ಹೆಚ್ಚುತ್ತಿರೋನಲ್ಲಿ ಗಂಟು ತೋರಿಸ್ದೆ ಬಲ ಶೇಪ್ ನೋಡ್ಕೊಳ್ಳಿ ಸಿಂಗಲ್ ಟೈಲು ಚಳಿ ಬಾಲ ಬರುತ್ತೆ ಶೇಪೇ ನೋಡ್ಬೋದು ಕ್ಲಾಸ್ 1 ಆಗಿರುತ್ತೆ ಚುಪ್ ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು ಲೈಟಾಗಿರುತ್ತೆ ತಿರಿಗಳು ಒಡೆದಿಲ್ಲ ವೈಬ್ರೇಷನ್ ನೋಡ್ಬೋದು ಚೆನ್ನಾಗಿರುತ್ತೆ ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳು ಇವು ಜಾಸ್ತಿ ಆಚೆ ಬಿಡೋಲ್ಲ ನಾವು ಲೆಂತ್ ವೈಸು ಚಡಿ ಶೇಪು ಅಗ್ಲ ಇದೆ ಇವೆಲ್ಲ ನೋಡ್ಬೋದು ಕ್ಲಾಸ್ 1 ಆಗಿರುತ್ತೆ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ಅಗ್ಲ ಕಣ್ಣು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಪುತ್ತಲಿ ಸುತ್ತಲೂ ಕಾರ್ಬನ್ ಶೇಪ್ ನೋಡ್ಬೋದು ಹಾಡ್ಕೊಂಡಿರುತ್ತೆ ಅದಾಗಿದ ತಕ್ಷಣವೇ ಕ್ರ್ಯಾಕ್ಸು ಒಡ್ಕಲನ್ನೋದು ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು ಡಾರ್ಕ್ ಆಗಿರುತ್ತೆ ಎದ್ದು ಕಾಣುತ್ತೆ ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ಜಾಸ್ತಿ ಇರುತ್ತೆ ವೈಬ್ರೇಷನ್ನು ರೊಟೇಷನ್ನು ಇವೆಲ್ಲ ನೋಡ್ಬೋದು ಸಿಕ್ಕಾಪಟ್ಟೆ ಮಾಡುತ್ತೆ ಮತ್ತೊಂದು ಅಬ್ಸರ್ವ್ ಮಾಡಿ ಕಣ್ಣು ನೋಡ್ಬೋದು ಅವಾಗಲೇ ನಾನು ಏನು ತೋರಿಸ್ತಾ ಇನ್ನು ವಿಡಿಯೋಲ್ಲಿ ಕಣ್ಣ ಫುಲ್ ಹಿಂಗೆ ಅಗ್ಲ ಇಟ್ಟಿರುತ್ತೆ ಇವೆಲ್ಲ ಏನಂದರೆ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಅಕ್ಕಿಗಳು ಈ ಕಣ್ಣಿನ ಕ್ವಾಲಿಟೀಸು ಪಟ್ಟ ಪಟ್ಟಾಗೂ ಈ ಕ್ವಾಲಿಟೀಸ್ ಬರುತ್ತೆ ನೀವು ಹಿಂಗೆ ಪೂಟ್ ಮಾಡಿದ್ರೂ ಅಷ್ಟೇ ಪಟ್ಟಾಗಳು ಲಾಂಗ್ ಟೈಮ್ ಇರುತ್ತೆ ಇದೇ ಜೊತೆಗೆ ಪಟ್ಟಾಗಳು ಮಾಡಿಸಿರೋನು ಅವು ಲಾಂಗ್ ಟೈಮ್ ಬರುತ್ತೆ ಹೆವಿ ಕ್ವಾಲಿಟಿಯಲ್ಲಿ ಮೀಟ್ರಿಗೆ ಸ್ಥಿರವಲ್ಲಿ ಗಂಡಿದು ರಿಂಗ್ ನಂಬರ್ 1537 ಫ್ರೆಂಡ್ಸ್ ಇವಾಗೇನು ಜಸ್ಟ್ ಮೀಟ್ರಿಗೆ ಹೆಚ್ಚುತ್ತಿರೋ ಅಲ್ಲಿ ಹೆಣ್ಣು ತರಿಸ್ತೇವೆ ಬಾಲ ಶೇಪ್ ನೋಡ್ಕೊಳ್ಳಿ ಸಿಂಗಲ್ ಟೈಲ್ ಬರುತ್ತೆ ಇಲ್ಲೂ ನೋಡ್ಬೋದು ಶೇಪು ಸೇಮ್ ಗಂಡಿಗೆ ಹೆಂಗಿತ್ತು ಅದೇ ಟೈಪಲ್ಲಿರುತ್ತೆ ಚುಪ್ ತಿರಿ ಉದ್ದಾತಿರಿ ತಿರಿಗಳು ಸ್ವಲ್ಪ ಇಲ್ಲಿ ಮೇಲೆ ಅಲ್ಲಿ ಇಲ್ಲಿ ಇದಾಗಿದೆ ವೈಬ್ರೇಷನ್ ನೋಡ್ಬೋದು ವೈಬ್ರೇಷನ್ ಚೆನ್ನಾಗಿರುತ್ತೆ
ಕೆಂಪು ಛಾಯೆ ನೋಡಬಹುದು ಹಳೆಯಲ್ಲಿ ಇನ್ನು ಚೆನ್ನಾಗಿ ಬಿಚ್ಚಿಕೊಂಡು ಬಂದಿದೆ ಇದರಲ್ಲಿ ಎರಡ್ ಸೈಡ್ ತಿರಿ ಫುಲ್ ಇದೆ ಲೆಂತ್ ವೈಸ್ ಬಾಡಿ ಶೇಪ್ ಅಗ್ಲ ಇದೆ ಇವೆಲ್ಲ ನೋಡಬಹುದು ತುಂಬಾ ಚೆನ್ನಾಗಿರುತ್ತೆ ತಲೆ ಗಿಡ್ಡಿ ಚೊಂಚು ಅಗ್ಲ ಕಣ್ಣು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಗಂಡನು ಕಣ್ಣ ಅಗ್ಲ ಬಿಟ್ಕೊಡಲ್ಲ ಹೆಣ್ಣು ನೋಡಬಹುದು ಹಿಂಗ್ ಫುಲ್ ಕಣ್ಣ ಅಗ್ಲ ನೆಟ್ಟಿರುತ್ತೆ ಅದು ಬಿಟ್ಕೊಡಲ್ಲ ಕುತ್ಲಿ ಸುತ್ತಲು ಕಾರ್ಬನ್ಶೆ ನೋಡಬಹುದು ಫುಲ್ ಹಾಡ್ಕೊಂಡಿರುತ್ತೆ ಅದಾಗಿ ತಕ್ಷಣ ಕ್ರ್ಯಾಕ್ಸ್ ಒಡಕಲ ಅನ್ನೋದು ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ ಎದ್ದಿ ಕಾಣುತ್ತೆ ಜಾತಿ ಮಾಡ್ಕೊಳ್ಳೋ ಕಣ್ಣು ಹೆವಿ ಇದೆ ಹಾರಿಸ್ಕೊಳ್ಳೋ ಕಣ್ಣು ಈ ಹೆಣ್ಣಲ್ಲಿ ಹೆವಿ ಇದೆ ಈ ಜೊತೆಗೇನೆ ಪಟ್ಟಾಗಳು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಲಾಂಗ್ ಟೈಮ್ ನೀವು ಇದರಲ್ಲಿ ಪ್ರತಿ ವರ್ಷನೂ ಪಟ್ಟಾಗಳನ್ನ ಈ ಲೈನಲ್ಲಿ ಬಿಡ್ಕೊಂಡ್ಬರಬಹುದು ರಿಂಗ್ ನಂಬರ್ 996 ಫ್ರೆಂಡ್ಸ್ ಇದು ಅನೇಕಲ್ ರೆಗ್ದರಲ್ಲಿ ಟಾಪ್ ಕ್ಲಾಸ್ ಬಂದ ಜೊತೆ ಎರಡಕ್ಕಿನ ಫಸ್ಟ್ ಕಂಡೀಷನ್ ಕ್ವಾಲಿಟೀಸ್ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ ಈ ವಿಡಿಯೋ ಮತ್ತೆ ಪಬ್ಲಿಕ್ಗೆ ಇದು ವಿಡಿಯೋ ಪ್ಲೇ ಆಗಲ್ಲ ನಾರ್ಮಲ್ ಆಗಿ ನಮ್ಮ ಹತ್ರ ಯಾರು ರೆಗ್ಯುಲರ್ ಆಗಿ ಒಂದು ಒಳ್ಳೆ ಜೊತೆ ಇಡಬೇಕು ಒಂದು ಒಳ್ಳೆ ಬಂದ ಹಕ್ಕಿ ಇಡಬೇಕು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಲೈನ್ ಇಡಬೇಕು ಅಂತಾರ ಅವರಿಗೆ ಈ ವಿಡಿಯೋ ಹೋಗುತ್ತೆ ಯಾಕಂದ್ರೆ ಇದು ಕಮ್ಮಿ ಬೆಲೆದಿರಲ್ಲ ಗಂಡು ಹೆಣ್ಣು ಎರಡೂ ಹೆವಿ ಸೈಜಲ್ಲಿ ಇರುತ್ತೆ ಪಟ್ಟ ಪರ್ಫಾರ್ಮೆನ್ಸ್ ಇದರಲ್ಲಿ ಪಟ್ಟಗಳು ಬೇಗ ಟೈಮ್ ಬಂದ್ಬಿಡುತ್ತೆ ಒಂದೊಂದು ಪಟ್ಟಗಳು ಮೂರನೇ ಕಲ್ಲಿ ನಾಲ್ಕನೇ ಕಲ್ಲಿಗೆಲ್ಲ ಇವಲ್ಲಿ ಲಾಂಗ್ ಟೈಮ್ ಮಾಡಿದೆ ರೆಗ್ಯುಲರ್ ಆಗಿ ನೀವು ಒಂದು ಐದು ಕಲ್ಲಿಂಗೆ ಬಿಡ್ಕೊಂಬನ್ನಿ ಯಾಕಂದರೆ ಮೂರನೇ ಕಲ್ಲಿ ನಾಲ್ಕನೇ ಕಲ್ಲಿ ಪಟ್ಟಗಳು ಲಾಂಗ್ ಟೈಮ್ ಮಾಡಿರೋವು ನಿಮಗೆ ಹಾರಿಸ್ಕೊಳ್ಳೋಕೆ ಬರುತ್ತೆ ಹಕ್ಕಿನ ನೀಟಾಗಿ ಚೋರಿ ಮಾಡ್ಕೊಳ್ಳೋಕೆ ಬರುತ್ತೆ ಅಂದರೆ ಅಂಥವ್ರು ಬಿಡ್ಕೊಬೋದು ಯಾಕಂದರೆ ಇದರಲ್ಲಿ ಬೇಗ ಟೈಮಿಂಗ್ ಬರುತ್ತೆ ಒಂದು ಐದು ಕಲ್ಲಿ ಹಿಂಗೆ ಬಿಡ್ಕೊಂಬಂದರೆ ಒಂದು ಆರನೇ ಕಲ್ಲಿ ಏಳನೇ ಕಲ್ಲಿಗೆಲ್ಲ ನಿಮಗೆ ಏಳು ಗಂಟೆ ಮೇಲೆ ಬರುತ್ತೆ ದಸ್ತ ಆಗೋಕ್ಕಿಂತ ಮುಂಚೆನೇ ಹಕ್ಕಿ ಯಾವಾಗ ಗಟ್ಟಿ ಬಾಜಿ ಹತ್ತತ್ತೋ ಆ ಗಟ್ಟಿ ಬಾಜಿ ಹತ್ತಿ ದಿನ ಇಂದಾನೆ ಟೈಮಿಂಗು ಲಾಂಗ್ ಮಾಡುತ್ತೆ ಮಿನಿಮಮ್ ಟೈಮ್ ನೀವು ಇದರಲ್ಲಿ ಎಂಟರಿಂದ ಒಂಬತ್ತು ಗಂಟೆ ಪಟ್ಟಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮ್ಯಾಕ್ಸಿಮಮ್ ಟೈಮು ನಿಮಗೆ ಕರೆಕ್ಟಾಗಿ ಉಡಾನ್ ಸೆಟ್ ಮಾಡಿ ಬಿಡಕ್ಕೆ ಬಂದರೆ ಹತ್ತು ಗಂಟೆ ಮೇಲೂ ಇದರಲ್ಲಿ ಪಟ್ಟಾಗಳನ್ನ ಹಾರಿಸ್ಕೊಬೋದು ನಂದು ಹಳೆ ವೀಡಿಯೋಗಳನ್ನು ನೋಡಿರ್ತೀರ ನಮ್ಮ ಆನೇಕಲ್ ರೆಗ್ದಾರ್ದು ಪರ್ಫಾರ್ಮೆನ್ಸ್ದು ವೀಡಿಯೋಗಳನ್ನು ತುಂಬ ಜನದ ಹಾಕಿದ್ದೀನಿ ಯಾರ್ಯಾರು ನಮ್ಮ ಹತ್ರ ಇಸ್ಕೊಂಡಿದ್ರೋ ಅವ್ರ ಹತ್ರ ಹಿಂಗೆ ಆಡಿದೆ ಅಂತ ಮಿನಿಮಮ್ ಟೈಮು ಹಾರಿಸಿರೋರು ಬಂದುಬಿಟ್ಟು ಎಂಟು ಗಂಟೆಯಿಂದನೇ ಸ್ಟಾರ್ಟ್ ಆಗಿರೋದು ಹತ್ತು ಗಂಟೆ ಮೇಲೆ ತನಕ ಬಿಟ್ಟಿದ್ದಾರೆ ಇದೊಂದು ಬಂದ ಜೊತೆ ಕೊಡ್ತಾಯಿದ್ದೀನಿ ಮೇಯ್ನ್ ಜೊತೆ ಕಂಡೀಷನ್ ನೋಡ್ಕೊಳ್ಳಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಬಾಜಿಗಳು ಬಂದುಬಿಟ್ಟು ಈ ಜೊತೆಗೆ ಮೂರು ನಾಲ್ಕು ಬಾಜಿ ಅದು ಛತ್ರಿ ಮೇಲೆ ಬಂದಾಗ ರಾಕೆಟ್ ಬಾಜಿ ಹೊಡೆಯುತ್ತೆ ಒಡೆದಂಗೆನೆ ಅಕ್ಕಿ ಮೇಲಾಗುತ್ತೆ ಪಲ್ಲಾಗಿ ಹೋದರೆ ಒಂದು 20-30 ನಿಮಿಷ ಪಲ್ಲಾಗಿ ಹೋಗುತ್ತೆ ಮೀಡಿಯಂ ಕೈಯೂ ಆಡುತ್ತೆ ಮೇಲ್ಕೈಯೂ ಆಡುತ್ತೆ ಪಲ್ಲಾಗಿ ಹೋದಾಗ ಸ್ವಲ್ಪ ಮೇಲ್ಕೈ ಎಗ್ ಬರುತ್ತೆ ಅಕ್ಕಿ ಅದಾದಮೇಲೆ ಮನೆ ಮೇಲೆ ಬಂದಂಗೆ ಬಾಜಿ ಮಾಡಿಬಿಟ್ಟು ಫುಲ್ಲು ಮೀಡಿಯಂ ಕೈಲಿ ಆಡುತ್ತೆ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ ಹೆಚ್ಚು ಕಮ್ಮಿ ಕೇಳಬೇಡಿ ಹೆಚ್ಚು ಕಮ್ಮಿ ಕೊಡೋದು ಇಲ್ಲ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫಸ್ಟು ತುಂಬ ಹಳೆ ಲೈನ್ ಬಣ್ಣ ಬಿಚ್ಕೊಂಡಿರೋದು ಎರಡಕ್ಕಿನೂ ಕ್ವಾಲಿಟೀಸು ಅಷ್ಟೇ ಅಲ್ಟಿಮೆಟ್ ಆಗಿರುತ್ತೆ ಅನೇಕಲ್ ರೇಖದರಲ್ಲಿ ಬಂದ ದೊಡ್ಡ ಜೊತೆನೇ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗೇನು ಅನೇಕಲ್ ರೇಖದರಲ್ಲಿ ಗಂಟು ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ ಸಿಂಗಲ್ ಟೇಲು ಚಡಿ ಬಾಲ ತಿರ್ಕೊಳತ್ತೆ ಚುಪ್ತಿರಿ ಉದ್ದ ತಿರಿ ಇರುತ್ತೆ ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ ಇರುತ್ತೆ ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ ನೋಡ್ಬೋದು ಇದು ವೈಬ್ರೇಷನ್ನು ಮೀಡಿಯಂ ಇರುತ್ತೆ ಲೆಂತ್ ವೈಸು ಚಡಿ ಶೇಪು ಇವೆಲ್ಲ ನೋಡ್ಕೊಳ್ಳಿ ಅಗ್ಲ ಅಂದರೆ ಅಗ್ಲ ಎದೆ ಇರುತ್ತೆ ಆಗಲೇ ನೋಡಿರ್ತೀರ ವೀಡಿಯೋಲೂ ಎದೆ ಸಖತ್ ಅಗ್ಲ ಇರುತ್ತೆ ಇಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಹೆವಿ ಶುದ್ಧ ಕಣ್ಣಿರುತ್ತೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಹಾಡ್ಕೊಂಡಿರುತ್ತೆ ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ ವೈಬ್ರೇಷನ್ನು ರೊಟೇಷನ್ನು ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ ಕಣ್ಣು ಪೂರ್ತಿ ಕ್ರ್ಯಾಕ್ಸ್ ಅನ್ನೋದು ಪುತ್ಲಿಯಿಂದ ಔಟ್ರಿಂಗ್ ತನಕ ಫುಲ್ಲು ಕ್ರ್ಯಾಕ್ಸ್ ಇರುತ್ತೆ ಇದಿನ್ನ ವಯಸ್ಸಾಗ್ತಾರಂಗೆ ಕಣ್ಣರ್ ಕ್ವಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ ಶುದ್ಧ ಕಣ್ಣಲ್ಲಿ ಹೆವಿ ಫ್ಲೈಯರೈಷನಲ್ಲಿ ಅನೇಕಲ್ ರೆಗ್ದರಲ್ಲಿ ಗಂಡಿದು ರಿಂಗ್ ನಂಬರ್ 2140 ಫ್ರೆಂಡ್ಸ್ ಇವಾಗೇನ್ ಜಸ್ಟ್ ಅನೇಕಲ್ ರೆಗ್ದರಲ್ಲಿ ಹೆಣ್ಣು ತರಿಸ್ದೆ ಬಾಲಾಶೇಪ್ ನೋಡ್ಕೊಳ್ಳಿ ಸಿಂಗಲ್ ಟೈಲ್ ಬರುತ್ತೆ ಶುಭ್ತಿರಿ ಉದ್ದಾತಿರಿ ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಕಮ್ಮಿ ಇರುತ್ತೆ ಯಾಕಂದರೆ ಮೇಯ್ನ್ ಪರ್ಪಸ್ ಬಂದುಬಿಟ್ಟಿದ್ದು ಹಾರಿಸ್ಕೊಳ್ಳೋ ಲೈನು ಆ ಟೈಪಲ್ಲಿ ಮಾಡಿರೋದು ನಾವು ಬಾಜಿನೂ ಕಮ್ಮಿ ಇರಬೇಕು ಟೈಮು ಜಾಸ್ತಿ ಬರಬೇಕು ಅಂತ ಲೆಂತು ಆಗಲೇ ನೋಡಿರ್ತೀರ ಗಂಡು ಹೆಣ್ಣು ಎರಡೂ ಉದ್ದ ಲೆಂತ್ ಇರುತ್ತೆ ಎರಡಕ್ಕಿನ್ನೂ ಅಗ್ಲ ಇದೆ ಇರುತ್ತೆ
ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಗ್ಲ ಕಣ್ಣಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರಡ್ಕೊಂಡಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಕ್ರ್ಯಾಕ್ಸ್ ಒಡತ್ಲ ಅನ್ನೋದು ಏನು ಸ್ಟಾರ್ಟ್ ಆಗಿದೆ ಅದು ಇನ್ನೂ ವಯಸ್ಸಾಗ್ತಾರಂಗೆ ತುಂಬ ಜಾಸ್ತಿ ಆಗುತ್ತೆ. ಲೈಟಾಗಿ ಏನು ಪಿಂಕಿ ಶನಾರಿ ಇದೆ ಈ ಚೋರಿ ಲೈನ್ಗೆ, ತುಂಬ ಒಳ್ಳೆಯ ಲೈನ್ ಇದು. ಪಟ್ಟ ಪರ್ಫಾರ್ಮೆನ್ಸು ಈ ಬಂದ ಜೊತೆಗೆ ಅಲ್ಟಿಮೆಟ್ ಆಗಿದೆ, ಯಾರೇ ಇಸ್ಕೊಂಡ್ರೂ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಇದು. ರಿಂಗ್ ನಂಬರ್ 2113. ಚಿಕ್ಕಬಳ್ಳಾಪುರ ಮಕ್ಷಿಯಲ್ಲಿ ಒಂದು ಟಾಪ್ ಕ್ಲಾಸು ಬಂದ ಜೊತೆ, ಈ ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸು. ಒಂದು ನಾಲ್ಕಲ್ಲಿ ಹೆಂಗೆ ಬಿಡ್ಕೊಂಬರ್ಬೇಕು ಪಟ್ಟಗಳನ್ನ, ಒಂದು ಐದು ಕಲ್ಲಿ ಆರು ಕಲ್ಲಿ ಹಿಂಗೆ ಬಾಜಿ ಹತ್ತಿದ ತಕ್ಷಣವೇ ಹಕ್ಕಿಗಳು ಟೈಮಿಂಗು ಡೇ ಬೈ ಡೇ ಟೈಮಿಂಗ್ ಜಾಸ್ತಿ ಮಾಡ್ಕೊಂಡು ಬರುತ್ತೆ. ಬಾಜಿ ಹತ್ತೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಿಂಗೆ ಆಡ್ತಾರತ್ತೆ. ಬಾಜಿ ಒಂದು ಸತಿ ಸ್ಟಾರ್ಟ್ ಮಾಡುತ್ತೆ ಅಂದರೆ ಎರಡಿಂದ ಮೂರು ಗಂಟೆ ಡೈರೆಕ್ಟಾಗಿ ಟೈಮಿಂಗು ರೈಸ್ ಹಾಕ್ಕೊಂಡು ಹೋಗುತ್ತೆ. ಇವಲ್ಲಿ ಲಾಂಗ್ ಟೈಮು ಅಂದರೆ ಎಂಟರಿಂದ ಒಂಬತ್ತು ಗಂಟೆ ತನಕ ಪಟ್ಟಗಳು ಇದೇ ಜೊತೆಗೆ ಹಾರಿದೆ. ಸರ್ಕ್ನಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸತಿ ಪಟ್ಟ ಎದೆ ಎತ್ಕೊಂಡು ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಒಂದೊಂದು ಪಟ್ಟಗಳು ಮೂರು ನಾಲ್ಕು ಬಾಜಿ ಮಾಡುತ್ತೆ, ಒಂದೊಂದು ಪಟ್ಟಗಳು ಎಂಟರಿಂದ ಹತ್ತು ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು ಮೂವತ್ತು ಮೂವತ್ತೈದು ನಿಮಿಷ ಪಲ್ಲ ಹೋಗುತ್ತೆ. ಗಾಳಿಗೆಲ್ಲ ತುಂಬ ಒಳ್ಳೆ ಆಟ ಇರುತ್ತೆ, ಮೇಯ್ನು ಗಾಳಿ ಇರಲೇಬೇಕು. ಯಾಕಂದರೆ ಗಾಳಿ ಇಲ್ಲದೇ ಅಕ್ಕಿ ಬಿಟ್ಟು ನೀವು ಅಕ್ಕಿ ಆಡ್ತಾಯಿಲ್ಲ ಅಂತ ಬೇಜಾರಾಗೋಕೆ ಹೋಗಬೇಡಿ. ಗಾಳಿ ಇದ್ದಂಗೆ ಅಕ್ಕಿ ಆಟ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನು, ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಜೊತೆ ಕೊಡ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಮುಕ್ಷಿಯಲ್ಲಿ ಬಂದ ಜೊತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆ ಫಿಕ್ಸೆಡ್ ರೇಟು, ಫೈನಲ್ ರೇಟು. ಪಟಾಗಳು ಮಾಡಿಸ್ಬಿಟ್ಟು ಹಾರಿಸ್ಬಿಟ್ಟು ಆಮೇಲೆ ನೀವೇ ನಮಗೆ ವಿಡಿಯೋ ಮಾಡಿ ಕಳಿಸಿ. ಒಳ್ಳೆ ಗ್ಯಾರಂಟಿ ಜೊತೆ ಇದು ಕೊಟ್ಟಿದ್ದ ಕಡೆ ಎಲ್ಲ ಪಟಾಗಳಿದ್ದಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಎರಡಕ್ಕಿನ್ನು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಟೋಟಲ್ ಎಸ್ ಟೈಪಲ್ಲಿ ನಿಂತ್ಕೊಳತ್ತೆ, ಪ್ಲಸ್ ಚಡಿಯಾಗಿರುತ್ತೆ. ಹೆಣ್ಣು ನೋಡ್ಬೋದು ಅಗ್ಲ ಇದೆ, ಫುಲ್ಲು ಕತ್ನ, ಈ ಲಕ್ವಾ ಪರಳ ಥರ ಎಸ್ ಟೈಪಲ್ಲಿ ಇಟ್ಕೊಳತ್ತೆ ನೋಡ್ಬೋದಲ್ಲಿ. ಗಂಡು ಅಷ್ಟೇ ಗುಮಾಯಿಸ್ತಾ ಇದೆ, ಅದಕ್ಕೆ ಗೊತ್ತಾಗ್ತಾ ಇಲ್ಲ, ಇಲ್ಲಾಂದರೆ ಗಂಡು ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ಇಟ್ಕೊಳ್ಳೋದು. ಹಕ್ಕಿ ಕ್ವಾಲಿಟೀಸು ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು. ಚಿಕ್ಕಬಳ್ಳಾಪುರ ಮಕ್ಷಿಯಲ್ಲಿ ಟಾಪ್ ಕ್ಲಾಸು ಬಂದ ಜೊತೆ. ಫ್ರೆಂಡ್ಸ್ ಏನು ಚಿಕ್ಕಬಳ್ಳಾಪುರ ಮಕ್ಷಿ ಜೊತೆ ತೋರಿಸ್ತೆ, ಅದರಲ್ಲಿ ಗಂಡಿದು ಸಿಂಗಲ್ ಟೇಲು ಚಡಿ ಬಾಳ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ಲಾಲ್ಕಟ್ಟು ನೋಡ್ಬೋದು, ಲಾಲ್ಕಟ್ಟು ಚೆನ್ನಾಗಿರುತ್ತೆ, ವೈಬ್ರೇಷನ್ನು ಚೆನ್ನಾಗಿರುತ್ತೆ. ತಿರಿಗಳನ್ನ ಹೊಡೆದಿದ್ದೀವಿ ಯಾಕಂದರೆ ಬ್ರೀಡಿಂಗ್ ಪರ್ಪಸ್ ಹಾಕಿ. ಲೆಂತು ಅಷ್ಟೇ, ತುಂಬ ಜಾಸ್ತಿ ಉದ್ದಾನೂ ಬರಲ್ಲ, ತುಂಬ ಗಿಡ್ಡಿನೂ ಇರಲ್ಲ, ಮೀಡಿಯಂ ಸೈಜಲ್ಲಿರುತ್ತೆ. ಅಗ್ಲ ಅಂದರೆ ಅಗ್ಲ ಎದೆ ಇರುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಗ್ರೇ ಕಲರಲ್ಲಿರುತ್ತೆ. ಫುಲ್ಲು ಕಣ್ಣೇ ನೋಡ್ಬೋದು, ಲೈಟ್ ಗ್ರೇ ಕಲರಲ್ಲಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲ್ ಅನ್ನೋದು ಏನು ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಅದು ಇನ್ನೂ ವಯಸ್ಸಾಗ್ತಾ ಇರೋಂಗೆ ಕ್ರ್ಯಾಕ್ಸ್ ಒಡಕಲು ಜಾಸ್ತಿ ಆಗುತ್ತೆ. ಮೂರು ದಸ್ತದ ಅಕ್ಕಿ ಇದು, ತುಂಬ ದೊಡ್ಡ ಅಕ್ಕಿಗಳಲ್ಲ, ಮೂರು ದಸ್ತದ್ದು ಗಂಡು, ಮೂರು ದಸ್ತದ ಹೆಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ ಹಾರಿಸ್ಕೊಳೋ ಕಣ್ಣು, ಎರಡೂ ಈ ಗಂಡಲ್ಲಿ ತುಂಬ ಚೆನ್ನಾಗಿರುತ್ತೆ. ರಿಂಗ್ ನಂಬರ್ 179. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಹೆಣ್ಣು ತೋರಿಸ್ತೆ, ಸಿಂಗಲ್ ಟೇಲು ಚಡಿ ಬಲ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ಮೂರು ತಿರಿ ನೋಡ್ಬೋದು, ಒಂದೇ ಸಮ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ನು. ಇದಕ್ಕೂ ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ಲೆಂತ್ ವೈಸ್ ನೋಡ್ಬೋದು, ಹೆಣ್ಣು ಗಂಡು ಎರಡೂ ಮೀಡಿಯಂ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಬಂದುಬಿಟ್ಟು ಗ್ರೇ ಶೇಡಲ್ಲಿರುತ್ತೆ ಕಣ್ಣು, ಹೆಣ್ಣು ಬಂದುಬಿಟ್ಟು ಬಿಳೆ ಕಣ್ಣಲ್ಲಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು, ಗಂಡು ಹೆಣ್ಣು ಎರಡಲ್ಲೂ ಎರಡೂ ತುಂಬ ಜಾಸ್ತಿ ಇರುತ್ತೆ. ಇದು ವಯಸ್ಸಾಗ್ತಾರಂಗೆ, ಇನ್ನೂ ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ, ಇನ್ನೂ ಟಾಪ್ ಕ್ಲಾಸು ಕಣ್ಣಿಗೆ ಟರ್ನ್ ಆಗುತ್ತೆ. ರಿಂಗ್ ನಂಬರ್ 1045. ಫ್ರೆಂಡ್ಸ್ ಫಸ್ಟು ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ, ಟೋಟಲ್ ಎಸ್ ಟೈಪ್ ಕತ್ತ ನಿಂತ್ಕೊಳತ್ತೆ ಗಂಡು ಹೆಣ್ಣು ಎರಡೂ. ಮತ್ತು ಇದು ಬಂದುಬಿಟ್ಟು ನಮ್ಮದು ಹಳೆ ವಿಡಿಯೋ ಇದೆ ಜಬರ್ದಸ್ತ್ ಜ್ಯಾಕ್ ಅಂದ್ಬಿಟ್ಟು,
ಆ ವಿಡಿಯೋಲು ನೋಡ್ಬೋದು. ಇದೇ ಜೊತೆ ಹಿಂಗೆ ಕಂಟಿನ್ಯೂ ಮಾಡಿದ್ದೀವಿ, ಇವತ್ತವರೆಗೂ ಜೊತೆನ ಹೊಡೆದಿಲ್ಲ. ಮತ್ತು ಇದರಲ್ಲಿ ಪಟ್ಟಾಗಳನ್ನು ತುಂಬ ಜನಕ್ಕೆ 3-3 ಸಾವಿರಕ್ಕೆ ನಾನು ಸೇಲ್ ಮಾಡಿದ್ದೀನಿ ಪಟ್ಟಾಗಳನ್ನ. ಇವಲ್ಲಿ ಜ್ಯಾಕ್ ಪಟ್ಟಾಗಳು ಬರುತ್ತೆ, ಜ್ಯಾಕ್ ತಿರಾವಲ್ ಪಟ್ಟಾಗಳು ಬರುತ್ತೆ. ಮತ್ತು ಕೊಟ್ಟಿರೋ ಹತ್ರ ಎಲ್ಲ ಒಂದು 6ನೇ ಕಲ್ಲಿಂದ 7ನೇ ಕಲ್ಲಿಗೆಲ್ಲ ಪಟ್ಟಾಗಳು 8 ಗಂಟೆ ಮೇಲಾರಿದೆ. ಬಾಜಿ ಬಂದುಬಿಟ್ಟು 3-4 ಬಾಜಿ ಇರುತ್ತೆ, ಪಲ್ಲ ಬಂದುಬಿಟ್ಟು 25-30 ನಿಮಿಷ ಪಲ್ಲ ಹೋಗುತ್ತೆ. ಮೇನ್ ಬಂದ ಜೊತೆ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಜೊತೆನೇ ಕೊಡ್ತಾ ಇದ್ದೀನಿ. ಯಾಕಂದರೆ ಅಕ್ಕಿಗಳು ನಮ್ಮ ಹತ್ರ ಜಾಸ್ತಿ ಆಗಿದೆ, ಅದನ್ನ ಕಮ್ಮಿ ಮಾಡಬೇಕು ಅಂತ. ಹೆಣ್ಣು ಇವಾಗ ಒಂದು ಮೊಟ್ಟೆ ಇಟ್ಟಿದೆ, ನೆನ್ನೆ ಇನ್ನೊಂದು ಮೊಟ್ಟೆ ಇಡಬೇಕು. ನಾವು ನಾರ್ಮಲಾಗಿ ಇವಾಗ ಬಿಸಿಲು ಸೀಸನಲ್ಲಿ ಒಂದೇ ಮೊಟ್ಟೆ ಮೇಲೆ ಕೂರಿಸೋದು, ಯಾರೇ ಇಸ್ಕೊಂಡ್ರೂ ಮೊಟ್ಟೆ ಜೊತೆನೇ ಕೊಟ್ಬಿಡ್ತೀನಿ. ಬೇಗ ಟೈಮಿಂಗ್ ಬರುತ್ತೆ, ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಜೊತೆ. ಮಚ್ಚೆಗಂಡು ಅಂತ ನಾನು ಏನು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಬೋದು. ಅಕ್ಕಿ ಇವಾಗ ನಿಂತ್ಕೊಳ್ಳೋ ಶೇಪು ಸ್ಟೇಜ್ ನೋಡ್ಕೊಳ್ಳಿ, ಟೋಟಲ್ ಟೈಪ್ ಕತ್ತಲ್ಲಿ ನಿಂತ್ಕೊಳ್ಳುತ್ತೆ. ಜೊತೆ ಯಾರೇ ಇಸ್ಕೊಂಡ್ರೂ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಬೋದು. ಪಟ್ಟಾಗಳು ನಿಮಗೆ ಟೈಮಿಂಗು ಅಷ್ಟೇ, ಬೇಗ ಬರುತ್ತೆ. ದಸ್ತ ಆದಮೇಲೆ ಪಟ್ಟಾಗಳು ತುಂಬ ಜನ ಹತ್ರ ಡಬಲ್ ಡಿಜಿಟು ಆಡಿದೆ. ಏನಂದರೆ ಇದರಲ್ಲಿ ಉಡಾನ್ ಸೆಟ್ಟಿಂಗ್ ಎಲ್ಲ ಏನೂ ಮಾಡೋದು ಬೇಡ, ಆರಾಮಾಗಿ ರೆಗ್ಯುಲರಾಗೆ ಡೈಲಿ ಒಂದೊಂದು ಉಡಾನ್ ಬಿಟ್ಕೊಂಬಂದರೆ ಅಕ್ಕಿನ ಆದಷ್ಟಕ್ಕೆ ಅವೇ ಟೈಮಿಂಗು ರೈಸ್ ಮಾಡ್ಕೊಳುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆ ರೇಟ್ ಇವಾಗೇನು ಜ್ಯಾಕ್ ಗಂಟು ತೋರಿಸ್ತೆ, ಚಡಿ ಬಲ ಇಲ್ಲಿ ನೋಡ್ಬೋದು. ಸಿಂಗಲ್ ಟೈಲ್ ಎತ್ತಿಕೊಳ್ಳುತ್ತೆ, ತಿರಿಗಳು ಯಾವುದು ಹೊಡೆದಿಲ್ಲ. ಯಾಕಂದರೆ ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು, ತಿರಿಗಳು ಯಾವುದು ಹೊಡೆದಿಲ್ಲ. ವೈಬ್ರೇಷನ್ನು ಹೆವಿ ಇರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನಿಗೆ ತುಂಬ ಹೆವಿ ಇರುತ್ತೆ. ಪಟ್ಟಾಗಳಂತೂ ಪರ್ಫಾರ್ಮೆನ್ಸು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ದಸ್ತ ಒಳಗಡೆ ಎಲ್ಲ ಪಟ್ಟ ಪರ್ಫಾರ್ಮೆನ್ಸು ಲಾಂಗ್ ಟೈಮ್ ಬಂದ್ಬಿಡುತ್ತೆ. ಲೆಂತು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಚಡಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ನೋಡ್ಬೋದು ಇಲ್ಲಿ ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಮೀಡಿಯಮ್ಸ್ ಎಷ್ಟು ಹೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ನೋಡ್ಬೋದು, ಇವಾಗ ಏನು ಸ್ಟಾರ್ಟ್ ಆಗ್ತಾಯಿದೆ ಅದು ಇನ್ನೂ ವಯಸ್ಸಾಗ್ತಾರಂಗೆ ತುಂಬ ಜಾಸ್ತಿ ಆಗುತ್ತೆ. ಒಂದು ಹೆವಿ ಬ್ರೀಡರೇಷನ್ಗೆ ಟರ್ನ್ ಆಗುತ್ತೆ. ನಮ್ಮದು ಮೇಯ್ನು ಜಬರ್ದಸ್ತ್ ಲೈನು ವೀಡಿಯೋಲಿ ನೋಡಿರ್ಬೋದು, ಜ್ಯಾಕ್ ವೀಡಿಯೋಲಿ ಈ ಜೊತೆ ಇದೆ. ಈ ಜೊತೆನ ನಾವು ಬಂದ ಜೊತೆ ಅಂತ ಮಾಡಿಟ್ಟಿದ್ದೀವಿ, ಜೊತೆನ ಇವತ್ತವರೆಗೂ ಹೊಡೆದಿಲ್ಲ ನಾವು. ಹಿಂಗೆ ಬಂದ ಜೊತೆ ಇದನ್ನೇ ಮಾಡಿಟ್ಟಿದ್ದೀವಿ. ಇದು ಮಚ್ಚೆ ಗಂಡು, ಅದು ತೋರಿಸ್ತೀನಿ. ಇನ್ನೊಂದು ಸೈಡ್ ಕಣ್ಣಲ್ಲಿ ಫುಲ್ಲು ಮಚ್ಚೆ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಫುಲ್ಲು ಮಚ್ಚೆಗಳಿರುತ್ತೆ. ಈ ವಿಡಿಯೋನ ತುಂಬ ಜನ ನೋಡಿರ್ತೀರ, ಹಳೆಯ ಅಕ್ಕಿಗಳಲ್ಲಿ ವಿಡಿಯೋಗಳಲ್ಲೂ ಈ ಜ್ಯಾಕ್ ಗಂಡಿದೆ. ಫ್ರೆಂಡ್ಸ್, ಇದು ಜ್ಯಾಕ್ ತಿರಾವಲ್ ಹೆಣ್ಣು ಚಡಿಬಲ. ಏನಂದರೆ ಮೊಟ್ಟೆಗೆ ಬಂದಿದೆ, ಒಂದು ಮೊಟ್ಟೆ ಇಟ್ಟಿದೆ, ಇನ್ನೊಂದು ಮೊಟ್ಟೆ ಇಡಬೇಕು. ಜಾಸ್ತಿ ಇದನ್ನ ಇದು ಮಾಡೋಕ್ಕಾಗಲ್ಲ. ವೈಬ್ರೇಷನ್ ಇದಲ್ಲೂ ಹೆವಿ ಇರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು. ತಿರಾವಲ್ ಇದು ಪಟ್ಟಾಗಳು ಜ್ಯಾಕ್ ಬರುತ್ತೆ, ಜ್ಯಾಕ್ ತಿರಾವಲ್ ಬರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ನು ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ಲೆಂತು ತುಂಬ ಚೆನ್ನಾಗಿರುತ್ತೆ, ಹೆಣ್ಣು ಬಂದುಬಿಟ್ಟು ಗಂಡಕ್ಕಿಂತ ಅಗ್ಲ ಇದೆ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಸಖತ್ ಅಗ್ಲ ಇದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆವಿ ಒಡಕ್ಲು ಕಣ್ಣು ಹೆಣ್ಣಿದು, ಎರಡಕ್ಕಿನ ಟಾಪ್ ಕ್ಲಾಸು ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು. ಪಟ್ಟ ರಿಸಲ್ಟು ಅಷ್ಟೇ, ತುಂಬ ಲಾಂಗ್ ಟೈಮ್ ಇದೆ. ವರ್ಷ ಇದರಲ್ಲಿ ಕಣ್ಣಿನ ಕ್ವಾಲಿಟೀಸ್ ಚೇಂಜ್ ಆಗ್ತಾ ಇದೆ. ಇದಿನ್ನೂ ಕಣ್ಣಿನ ಕ್ವಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ. ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ, ಎರಡಕ್ಕಿಲು ಕಣ್ಣಿನ ಡೀಟೇಲ್ಸ್ ತುಂಬ ಚೇಂಜ್ ಆಗುತ್ತೆ, ವಯಸ್ಸಾಗ್ತಾರಂಗೆ. ಫ್ರೆಂಡ್ಸ್, ಈ 700 ಸಬ್ಜ ಜೊತೆ ಇದು 700 ಸಬ್ಜಗಳಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಕೇಳೋರೆಲ್ಲ 3 ಪಟ್ಟಿ ಇರಬೇಕು, ಬಾಲ ಅಲ್ಲಿ 1.5 ಬಾಲ ವೈಟ್ ಇರಬೇಕು, ಬ್ಲೂ ಶೇಡ್ ಟೈಪ್ ಕಣ್ಣಿರಬೇಕು, ಇಲ್ಲ ಒಡಕ್ಲು ಟೈಪ್ ಕಣ್ಣಿರಬೇಕು, ರೆಕ್ಕೆಗಳಲ್ಲಿ ಲಾಲ್ ಕಟ್ ಇರಬೇಕು, ಹಿಂಗೆ ಕೇಳ್ತಾರೆ. ಅದೇ ಟೈಪಲ್ಲಿ ಜೊತೆ ನಾ ವಿಡಿಯೋ ಮಾಡ್ತಾಯಿನಿ. ಎಲ್ಲ ಕ್ವಾಲಿಟೀಸು ಅವ್ರು ಏನು ಕೇಳ್ತಾರೆ, ಟೋಟಲಾಗಿ ಎಲ್ಲ ಕ್ವಾಲಿಟೀಸ್ ಇರೋ ಅಕ್ಕಿನೇ ಜೊತೆ ಇದು, ಬಂದ ಜೊತೆ ಇದು. ಈ ಜೊತೆಯಲ್ಲಿ ಪಟ್ಟಾಗಳು ಬಂದುಬಿಟ್ಟು 5 ಕಲ್ಲಿ 6 ಕಲ್ಲಿ ಹಿಂಗೆ ಬಿಡ್ಕೊಂಬರ್ಬೇಕು. ಬಾಜಿ ಹತ್ತಿದ ದಿವಸನೇ ರೆಕ್ಕೆ ಹೊಡಿಬೇಕು. ಅದು ಒಂದು ವಾರದಲ್ಲಿ ಬಾಜಿ ಹತ್ತಲಿ, ಇಲ್ಲ 3-4 ಉಡಂಗೆ ಬಾಜಿ ಹತ್ತಲಿ, ರೆಕ್ಕೆ ಹೊಡೆದು ಬಿಡಬೇಕು. ರೆಕ್ಕೆ ಹೊಡೆದ್ಬಿಟ್ಟು 1.5 ದಸ್ತಕ್ಕೆ ಬಿಡ್ಕೊಂಬರ್ಬೇಕು. ಇದಕ್ಕೆ ಮುಂಚೆ ಹಂಗೆ ಬಾಜಿ ಹತ್ತಮೇಲೂ ಅಕ್ಕಿನ ಬಿಡ್ಕೊಂಬರ್ತಾ ಇದ್ರೆ ಅಕ್ಕಿಗಳು ರೋಲ್ ಆಗ್ಬಿಡುತ್ತೆ. ಮತ್ತು ಈ ಜೊತೆ ಬಂದುಬಿಟ್ಟು ಏನು ಒರಿಜಿನಲ್ ಟೈಪಲ್ಲಿ ಜೊತೆ ಇದೆ. ಈ ಜೊತೆಗೆ ಪಟ್ಟಾಗಳು ಪರ್ಫಾರ್ಮೆನ್ಸ್ ಕಮ್ಮಿ ಇರುತ್ತೆ, ಬಾಜಿಗಳು ಜಾಸ್ತಿ ಇರುತ್ತೆ. ಅದೇ ಪಟ್ಟಾಗಳನ್ನ ಸಬ್ಜಾಗಳ ಮೇಲೋ ತಿರಾವಲ್ಗಳ ಮೇಲೋ
ಪುಟ್ ಮಾಡ್ಕೊಂಡ್ರೆ ಆ ಪುಟ್ಗಳು ಪಟ್ಟಾಗಳ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ತುಂಬಾ ಕ್ವಾಲಿಟಿ ಅಕ್ಕಿಗಳು ಕೇಳಿದಾಗ ಏನಾಗುತ್ತೆ ಟೈಮಿಂಗ್ ಕಮ್ಮಿ ಇರುತ್ತೆ ಬಾಜಿಗಳು ಜಾಸ್ತಿ ಇರುತ್ತೆ ಆ ಒಡಿಯೋ ಬಾಜಿಗೇನೇ ಅಕ್ಕಿಗಳು ಸುಸ್ತಾಗ್ಬಿಡುತ್ತೆ ಅದಲ್ಲಿ ಪುಟ್ ಮಾಡಿದಾಗನೇ ಅಕ್ಕಿಗಳು ಆಡೋದು ಇದಲ್ಲಿ ಒಂದೊಂದು ಪಟ್ಟಾಗಳು ಆಡ್ಬಿಡಬಹುದು ಅದು ಅವರ ಅದೃಷ್ಟ ಇದ್ದಂಗೆ ಆದರೆ ಒಂದೊಂದು ಪಟ್ಟಾಗಳು 90% ಪಟ್ಟಾಗಳು ಇದರಲ್ಲಿ ಬಾಜಿಗಳು ಜಾಸ್ತಿ ಮಾಡ್ಕೊಳ್ಳುತ್ತೆ ಸುಸ್ತಾಗ್ಬಿಡುತ್ತೆ ಒಡಿಯೋ ಬಾಜಿಗಳಿಗೇನೇ ಸುಸ್ತಾಗ್ಬಿಡುತ್ತೆ ಟೈಮಿಂಗು ಕಮ್ಮಿ ಮಾಡ್ಕೊಳ್ಳುತ್ತೆ ಪುಟ್ ಮಾಡ್ಕೊಂಡ್ಬಿಟ್ಟಂಗೇನೆ ಪಟ್ಟಾಗಳು ಲಾಂಗ್ ಟೈಮ್ ಆಡಿರೋದಿದೆ ಇದರಲ್ಲಿ ಒಂದೊಂದು ದಸ್ತಕ್ಕೆಲ್ಲ 8-9 ಗಂಟೆ ಆಡಿದೆ ಅಕ್ಕಿಗಳು ಈ ಜೊತೆ ನಾನು ಕೊಡ್ತಾ ಇದೀನಿ 700 ಸಬ್ಜಾಲ್ಲಿ ನೀವೇನು ಟೈಪಲ್ಲಿ ಕೇಳ್ತೀರ ಆ ಟೈಪಲ್ಲೇ ಜೊತೆ ನಾನು ಕೊಡ್ತಾ ಇದೀನಿ ಜೊತೆ ಬೆಲೆ ಬಂದು ಕ್ವಾಲಿಟಿ ನೋಡ್ಕೊಳ್ಳಿ ಕಂಡೀಷನ್ ನೋಡ್ಕೊಳ್ಳಿ ಗಂಡು ಬಂದುಬಿಟ್ಟು ಫುಲ್ಲು ಬ್ಲೂ ಶೇಡಿಗೆ ಟರ್ನ್ ಆಗುತ್ತೆ ರವೆ ಕಣ್ಣು ಟೈಪಿಗೆ ಟರ್ನ್ ಆಗುತ್ತೆ ಹೆಣ್ಣು ಬಂದುಬಿಟ್ಟು ಒಡಕಲು ಕಣ್ಣಿಗೆ ಟರ್ನ್ ಆಗುತ್ತೆ ಈ ಟೈಪಲ್ಲಿರುತ್ತೆ ಡೀಟೇಲಾಗಿ ತೋರಿಸ್ತೀನಿ ಒಂದೂವರೆ ಬಾಲ ವೈಟ್ ಏನು ಕೇಳ್ತೀರ ಒಂದೂವರೆ ಬಾಲ ವೈಟ್ ಇದೆ ಮೂರನೇ ಪಟ್ಟಿ ಇದೆ ತಿರಿಗಳಲ್ಲಿ ಲಾಲ್ ಕಟ್ಟು ಇರುತ್ತೆ ಯಾರಿಗೆ ಬೇಕಂದ್ರೂ ನನ್ನ ಫೋನ್ ಎತ್ತಿಲ್ಲ ಅಂದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ ಜೊತೆ ಇದೆಯೋ ಇಲ್ಲೋ ಅಂತ ಕೇಳ್ಕೊಳ್ಳಿ ಇದ್ದರೆ ಇದೆ ಅಂತ ಮೆಸೇಜ್ ಮಾಡ್ತೀನಿ ಇಲ್ಲ ಅಂದರೆ ಸೇಲ್ ಆಗಿದೆ ಅಂತ ಮೆಸೇಜ್ ಮಾಡ್ತೀನಿ ಒಂದು ಒಳ್ಳೆ ಬಂದ ಜೊತೆ ಕೊಡ್ತಾ ಇದೀನಿ ಒಂದು ಒಳ್ಳೆ ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋ ಅಂತ ಲೈನ್ ಇದು ಮತ್ತು ಈ ಜೊತೆಯಲ್ಲಿ ಏನಂದರೆ ಇವಾಗ ನೋಡ್ಬೋದು ನೀವು ಹಿಂಗೆ ಹಿಂಗೆ ಬಿಟ್ಟಾಗ ಮೂರನೇ ಪಟ್ಟಿ ಕಾಣಿಸಲ್ಲ ಯಾಕಂದರೆ ಅವು ವಯಸ್ಸಾಗ್ತಾ ಇರಂಗೇ ಕುರ್ಜಾಗಿ ಪುಕ್ಕಗಳು ಉದ್ರಿ ಹೊಸ ಪುಕ್ಕ ಬರ್ತಾ ಇರಂಗೇ ಆ ಮೂರನೇ ಪಟ್ಟಿಯನ್ನು ಡಾರ್ಕ್ ಆಗ್ತಿರುತ್ತೆ ಆದರೂ ನಿಮಗೆ ತೋರಿಸ್ತೀನಿ ನಾನು ಮೂರನೇ ಪಟ್ಟಿ ಇವಾಗ ಯಾಕಂದರೆ ಇದಿನ್ನೂ ಚಿಕ್ಕ ಅಕ್ಕಿಗಳು ಇನ್ನೂ ವಯಸ್ಸಾಗ್ತಿರಂಗೇ ಆ ಮೂರನೇ ಪಟ್ಟಿ ಅನ್ನೋದು ತುಂಬ ಡಾರ್ಕ್ ಆಗುತ್ತೆ 700 ಸಬ್ಜಾಲ್ ಜೊತೆ ಫ್ರೆಂಡ್ಸ್ ಇವಾಗ ಏನು 700 ಸಬ್ಜಾಲ್ ಜೊತೆ ತೋರಿಸ್ತೆ ಇದು ಗಂಡಕ್ಕಿ ಇದು ಬಾಲ ಶೇಪ್ ನೋಡ್ಕೊಳ್ಳಿ ಬಾಲ ಅಲ್ಲಿ ಒಂದೂವರೆ ಬಾಲ ವೈಟ್ ಕೇಳ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ಕಡೆನೂ ವೈಟ್ ಇದೆ ಈ ಕಡೆನೂ ವೈಟ್ ಇದೆ ಅದು ಡೀಟೇಲಾಗಿ ತೋರಿಸ್ತೀನಿ ಈ ಸೈಡ್ ನೋಡ್ಕೊಳ್ಳಿ ನೀಟಾಗಿ ಕಾಣುತ್ತೆ ನಿಮಗೆ ಒಂದೂವರೆ ಬಾಲ ವೈಟ್ ಇದೆ ಲಾಸ್ಟ್ ಗರಿ ಅದು ಪಕ್ಕದ ಗರಿ ಎರಡು ಗರಿನೂ ನೋಡ್ಬೋದು ಇಲ್ಲಿ ವೈಟ್ ಇರುತ್ತೆ ತಿರಿ ಒಂದು ಸೈಡ್ ಹೊಡೆದಿದ್ದೀನಿ ಇನ್ನೊಂದು ಸೈಡಲ್ಲಿ ತೋರಿಸ್ತೀನಿ ಶುಭ್ ತಿರಿ ಉದ್ದ ತಿರಿ ಬರುತ್ತೆ ಲಾಲ್ ಕಟ್ಟು ನೋಡ್ಬೋದು ಲಾಲ್ ಕಟ್ಟು ಚೆನ್ನಾಗಿದೆ ತಿರಿಗಳಲ್ಲಿ ಮೈ ಮೇಲೆ ಮೂರನೇ ಪಟ್ಟಿನೂ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಮೂರನೇ ಪಟ್ಟಿನೂ ಗಟ್ಟಿ ಬಣ್ಣ ಅಲ್ಲಿದೆ ಎರಡು ಸೈಡು ಮೂರನೇ ಪಟ್ಟಿನೂ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಮೂರನೇ ಪಟ್ಟಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೀಟಾಗಿದೆ ಅದೇನಂದರೆ ಇಲ್ಲಿ ಕುರ್ಜಲ್ಲಿದೆ ಇಲ್ಲೆಲ್ಲ ಪುಕ್ಕಗಳು ನೋಡ್ಬೋದು ಆಲ್ಮೋಸ್ಟ್ ಅರ್ಧ ಉದುರಿದೆ ಅವೆಲ್ಲ ಬಂದಂಗೆ ಇನ್ನು ಎದ್ದು ಕಾಣುತ್ತೆ ಲೆಂತ್ ವೈಸು ನೋಡ್ಬೋದು ಉದ್ದ ಜಾಸ್ತಿ ಇರುತ್ತೆ ಅಗಲ ಎದೆ ಇರುತ್ತೆ ತುಂಬ ದೊಡ್ಡ ಗಂಡಲ್ಲ ಇದು ಇದು ಇನ್ನೂ ಒಂದು ಮೂರು ದಸ್ತದ ಗಂಡಿದು ಗುಂಡು ತಲೆ ಬರುತ್ತೆ ಮೀಡಿಯಮ್ ಸೈಜ್ ಚೋಂಚ್ ಬರುತ್ತೆ ಅಗಲ ಕಣ್ಣು ಬರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಟೋಟಲಾಗಿ ಏನು ಒಡಕಲು ಇವಾಗ ಸ್ಟಾರ್ಟ್ ಆಗಿದೆ ಇದೆಲ್ಲ ವಯಸ್ಸಾಗ್ತಿರಂಗೇ ನಿಮಗೆ ದೂರದಿಂದ ಅಕ್ಕಿ ನೋಡಿದಾಗ ಬ್ಲೂ ಶೇಡ್ ಹಂಗೆ ಕಾಣುತ್ತೆ ಯಾಕಂದರೆ ಈ ಒಡಕಲೇನಿದೆ ಈ ಒಡಕಲೆಲ್ಲ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಿರಂಗೇ ಕಪ್ಪು ಜಾಸ್ತಿ ಆಗುತ್ತೆ ಅದರಲ್ಲಿ ಏನು ಗ್ರೇ ಕಲರ್ ಮಾರ್ಕಿಂಗ್ ಸೆಂಟ್ರಲ್ ಇರುತ್ತೆ ಅವೆಲ್ಲ ಬ್ಲೂ ಥರ ಕಾಣುತ್ತೆ ದೂರದಿಂದ ಅಕ್ಕಿ ನೋಡಿದಾಗ ಏನಾಗುತ್ತೆ ಬ್ಲೂ ಶೇಡ್ ಥರ ಕಾಣುತ್ತೆ ಇದು ಟೋಟಲಾಗಿ ಒಂದು ಬ್ರೀಡರೇಷನ್ ಅಕ್ಕಿ ಇದು ಜಾತಿ ಮಾಡ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ ಆ ಟೈಪಲ್ಲಿ ಗಂಡಿಂದ ಕಣ್ಣು ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ ಹಿಂಗೆ ತುಂಬ ಮಾಡ್ತಾರತ್ತೆ ಇದರಲ್ಲಿ ಈ ಲೈನಲ್ಲಿ ಹಂಗೆ ಮಾಡ್ತಾನೆ ಇರುತ್ತೆ ಆ ಪುತ್ಲಿನ ಎಳೆದು ಬಿಡೋದು ಅಷ್ಟೇ ಅದು ಮಾಡ್ತಾರತ್ತೆ ಇದು 200 ಸಬ್ಜಲ್ ಗಂಡು ರಿಂಗ್ ನಂಬರ್ 474 ಫ್ರೆಂಡ್ಸ್ ಇವಾಗ ಏನು 200 ಸಬ್ಜಲ್ ಎಂಟು ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ ಸಿಂಗಲ್ ಟೈಲ್ ಬರುತ್ತೆ ಇದಕ್ಕೂ ಅಷ್ಟೇ ಈ ಕಡೆ ಬಾಲ ಉದ್ರಿ ಬರ್ತಾ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಬಾಲ ಅಲ್ಲಿ ಫುಲ್ ವೈಟ್ ಇದೆ ಅದು ತೋರಿಸ್ತೀನಿ ಡೀಟೇಲಾಗಿ ತೋರಿಸ್ತೀನಿ ಅದು ಯಾಕಂದರೆ ಉದ್ರಿ ಬರ್ತಾರದು ಬಾಲ ಅದು ಅದರಲ್ಲಿ ಅಷ್ಟು ನೀಟಾಗಿ ಕಾಣಿಸಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಇದು ಕೊನೆ ಗರಿ ವೈಟ್ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಅದು ಪಕ್ಕದ ಗರಿನೂ ನೋಡ್ಕೊಳ್ಳಿ ಅದರಲ್ಲೂ ವೈಟ್ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಗರಿಯಲ್ಲೂ ವೈಟ್ ಇದೆ ಇದೇನಂದರೆ ಇನ್ನು ದೊಡ್ಡಕ್ಕಿ ಆಗ್ತಾರಂಗೇ ಈ ಬಾಲಗಳು ಕಿತ್ತಿ ಇದು ನೋಡಿ ಇಲ್ಲಿ ನೋಡ್ಕೊಳ್ಳಿ ಇದು ಹಳೆ ಬಾಲ ಇದು ಹೊಸ ಬಾಲ
ಈ ಬಾಲನ್ನು ಇನ್ನ ಕಿತ್ಕೊಟ್ರೆ ಈ ವೈಟ್ ಇನ್ನ ಜಾಸ್ತಿ ಆಗುತ್ತೆ ಹಾಗೆ ಒಂದೊಂದು ಸತಿಗೂ ಬಾಲ ಕಿತ್ಕೊಂಡು ಕೊಡ್ತಾ ಇದ್ರೇನೋ ವೈಟ್ ಜಾಸ್ತಿ ಆಗ್ತಿರುತ್ತೆ ವಯಸ್ಸು ಆಗ್ತಿರಂಗೇನೆ ಲಾಲ್ ಕಟ್ಟು ನೋಡ್ಬೋದು ಲಾಲ್ ಕಟ್ಟು ಇದೆ ಇಲ್ಲಿ ರೆಕ್ಕೆಗಳಲ್ಲಿ ಚುಪ್ತಿರಿ ಉದ್ದಾತಿರಿ ಮೂರನೇ ಪಟ್ಟಿ ನೋಡ್ಕೊಳ್ಳಿ ಮೂರನೇ ಪಟ್ಟಿ ಇದಕ್ಕೂ ಮೂರನೇ ಪಟ್ಟಿ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಮೂರನೇ ಪಟ್ಟಿ ಎರಡು ಸೈಡ್ ತೋರಿಸ್ಬಿಡ್ತೀನಿ ಎರಡು ಸೈಡ್ ಮೂರನೇ ಪಟ್ಟಿ ನೋಡ್ಕೊಬೋದು ತುಂಬ ಒಂದು ಕ್ಲಾಸ್ 1 ಲೈನ್ ಜೊತೆ ಇದು ಪಟ್ಟ ಪರ್ಫಾರ್ಮೆನ್ಸ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಾಜಿಗಳು ಜಾಸ್ತಿ ಇರುತ್ತೆ ಪುಟ್ ಮಾಡ್ಕೊಳ್ಳಿ ಲಾಂಗ್ ಟೈಮ್ ಬರುತ್ತೆ ಲೆಂತ್ ನೋಡ್ಬೋದು ಗಂಡು ಹೆಣ್ಣು ಎರಡು ಉದ್ದ ಜಾಸ್ತಿ ಇರುತ್ತೆ ಅಗಲ ಎದೆ ಬರುತ್ತೆ ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಪುತ್ಲಿನ ಎಳೆದು ಬಿಡೋದು ವೈಬ್ರೇಷನ್ ರೊಟೇಷನ್ನು ಆ ಒಡಕ್ಲು ಕ್ರ್ಯಾಕ್ಸ್ ಇವೆಲ್ಲ ನೋಡ್ಕೊಳ್ಳಿ ಗಂಡದೇ ಕಣ್ಣು ಬೇರೆ ಕಣ್ಣು ಹೆಣ್ಣದೇ ಕಣ್ಣು ಬೇರೆ ಕಣ್ಣು ಗಂಡು ಬಂದುಬಿಟ್ಟು ಟೋಟಲಾಗಿ ಒಂದು ಬ್ರೀಡರ್ ಏಷ್ಯನು ಹೆಣ್ಣು ಬಂದುಬಿಟ್ಟು ಫ್ಲೈಯರ್ ಏಷ್ಯನು ಪ್ಲಸ್ ಬ್ರೀಡರ್ ಏಷ್ಯನು ಹಿಂಗೆ ಮ್ಯಾಚ್ ಮಾಡಿರೋದು ಸಿಕ್ಕಾಪಟ್ಟೆ ವೈಬ್ರೇಷನ್ ತಕ್ಕಿನ ಹಿಡಿದಾಗ ಅದು ನೋಡ್ಬೋದು ಹಂಗೆ ಶೇಕ್ ಆಗ್ತಾನೆ ಇರುತ್ತೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಅಗ್ಲ ಇರುತ್ತೆ ಎದ್ದಿ ಕಾಣುತ್ತೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ ಇದು 700 ಸಬ್ಜಾಲಿ ಹೆಣ್ಣು ರಿಂಗ್ ನಂಬರ್ 858 ಫ್ರೆಂಡ್ಸ್ ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋಂಥ ಜಾತಿ ಇದು ಹಕ್ಕಿ ಕ್ವಾಲಿಟೀಸು ಅಷ್ಟೇ ತುಂಬ ಎಕ್ಸ್ಟ್ರೀಮ್ ಆಗಿರೋದು ಲೈನ್ ಇದು ಅದು ಫುಲ್ಲು ಡೀಟೇಲ್ ಹೇಳ್ತೀನಿ ನಾನು ನಿಮಗೆ ಯಾರೇ ಇಸ್ಕೊಂಡ್ರೂ ಇದ್ರ ಪ್ರತಿ ಒಂದು ಪಟ್ಟನೂ ನಿಮಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ ಒಂದು ಒಳ್ಳೆ ಹೆಸರು ಮಾಡ್ಕೊಳತ್ತೆ ಫ್ರೆಂಡ್ಸ್ ಇದು ಫೇಮಸ್ಸು ವಿಜಯಪುರದ್ದು ಮಕ್ಷಿ ಲೈನು ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು 8 ಗಂಟೆ ಮಿನಿಮಮ್ ಟೈಮ್ ಇಟ್ಕೊಳ್ಳಿ ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು 8 ಗಂಟೆ ಮಿನಿಮಮ್ ಟೈಮು ಅದು ನಿಮಗೆ ಒಂದು 7 ಕಲ್ಲಿ 8 ಕಲ್ಲಿಂಗೆಲ್ಲ 8 ಗಂಟೆ ಬಂದ್ಬಿಡತ್ತಿದ್ದಲ್ಲಿ ಬಾಜಿ ಬಂದುಬಿಟ್ಟು 3-4 ರಾಕೆಟ್ ಬಾಜಿ ಇರುತ್ತೆ ಎತ್ತಿ ಹೊಡೆದಂಗೆ ಮೇಲಾಗ್ತಿರುತ್ತೆ ಪಲ್ಲ ಬಂದುಬಿಟ್ಟು ಒಂದು 30-35 ನಿಮಿಷ ಹಿಂಗೋಗತ್ತೆ ಗಾಳಿ ಇದ್ದಂಗೆ ಆಟ ತುಂಬ ಜಾಸ್ತಿ ಮಾಡ್ಕೊಳತ್ತೆ ಗಾಳಿ ಇಲ್ಲದೇ ಇರಬೇಕಂದ್ರೆ ಬಿಸಿಲು ಜಾಸ್ತಿ ಇದ್ದರೆ ಹಕ್ಕಿ ತುಂಬ ಮೇಲಾಗತ್ತೆ ಬಿಸಿಲು ಕಮ್ಮಿ ಇದ್ದು ಗಾಳಿ ಜಾಸ್ತಿ ಇತ್ತು ಅಂದರೆ ಹಕ್ಕಿ ಮೀಡಿಯಂ ಕೈಯಲ್ಲಾಡುತ್ತೆ ತುಂಬ ಒಂದು ಹೈ ಕ್ವಾಲಿಟಿ ಗಂಡು ಹೈ ಕ್ವಾಲಿಟಿ ಹೆಣ್ಣು ನಾನು ನಿಮಗೆ ಡೀಟೇಲ್ ಆಗಿ ಅದು ಕಣ್ಣಿಂದೆಲ್ಲ ತೋರಿಸ್ತೀನಿ ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ಟಾಪ್ ಕ್ಲಾಸ್ ಲೈನು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ನೀವು ಒಂದು 8 ಗಂಟೆ ತನಕ ಮಿನಿಮಮ್ ಟೈಮು ಈ ಜೊತೇಲಿ ಪಟಾಗಳು ನೋಡ್ಬೋದು ದಸ್ತ ಆದಮೇಲೆ ಕಮ್ಮಿ ಅಂದ್ರೆ 10 ಗಂಟೆ ಮೇಲೆ ಬರುತ್ತೆ ಪಟಾಗಳಿದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಇರೋರಿಗೆ ಈ ವಿಡಿಯೋ ತಲುಪಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ ಮಾತ್ರ ಕಳಿಸ್ತಾ ಇರೋದು ವಿಡಿಯೋ ಇದು ಬಂದ ಜೊತೆ 4 ದಸ್ತದ ಗಂಡು 4 ದಸ್ತದ ಹೆಣ್ಣು ಅಲ್ಟಿಮೇಟ್ ಆಗಿರುತ್ತೆ ಕ್ವಾಲಿಟೀಸು ನಾನು ನಿಮ್ಗೆ ಡೀಟೇಲ್ ತೋರಿಸ್ತೀನಿ ವಿಜಯಪುರದ್ದು ಮಕ್ಷಿ ಲೈನು ಫ್ರೆಂಡ್ಸ್ ಇವಾಗೇನು ವಿಜಯಪುರದ ಮಕ್ಷಿ ಗಂಡು ತೋರಿಸ್ತೆ ಬಾಲಶಿಪ್ ನೋಡ್ಕೊಳ್ಳಿ ಸಿಂಗಲ್ ಟೈಲ್ ಬರುತ್ತೆ ಚುಪ್ತಿರಿ ಉದ್ದಾತಿರಿ ಬರುತ್ತೆ ಲಾಲ್ ಕಟ್ ನೋಡ್ಬೋದು ಹೆವಿ ಲಾಲ್ ಕಟ್ ಇರುತ್ತೆ ವೈಬ್ರೇಷನ್ ಅನ್ನೋದು ತುಂಬ ಮೀಡಿಯಂ ಇರುತ್ತೆ ನೋಡ್ಬೋದು ಇಲ್ಲಿ ಮೀಡಿಯಂ ವೈಬ್ರೇಷನ್ ಎರಡು ಸೈಡು ತಿರಿ ಹೊಡೆದಿದ್ದೀವಿ ಲೆಂತ್ ವೈಸು ನೋಡ್ಬೋದು ಉದ್ದ ಲೆಂತ್ ಇರುತ್ತೆ ಎದೆ ನೋಡ್ಬೋದು ಅಗ್ಲ ಎದೆ ಬರುತ್ತೆ ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು ಟೋಟಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಕಪ್ಪು ಡಾರ್ಕ್ ಅಗ್ಲ ಇರುತ್ತೆ ಔಟ್ರಿಂಗು ಗ್ರೇಲಿರುತ್ತೆ ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ ಕ್ರ್ಯಾಕ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಕಣ್ಣಲ್ಲಿ ಅದು ಇನ್ನೂ ವಯಸ್ಸಾಗ್ತಿರಂಗೇ ಕ್ರ್ಯಾಕ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಒಂದು ಬೆಸ್ಟು ಆಡಿಸ್ಕೊಳ್ಳೋ ಕಣ್ಣು ಮತ್ತು ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ತುಂಬ ಅಲ್ಟಿಮೇಟ್ ಕ್ಲಾಸಲ್ಲಿರುತ್ತೆ ಇದು ಮಕ್ಷಿ ಗಂಡು ರಿಂಗ್ ನಂಬರ್ 841 ಇವಾಗೇನು ಮಕ್ಷಿ ಹೆಣ್ಣು ತೋರಿಸ್ತೆ ಬಾಲಶಿಪ್ ನೋಡ್ಕೊಳ್ಳಿ ಸಿಂಗಲ್ ಟೈಲ್ ಬರುತ್ತೆ ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು ಸಿಕ್ಕಾಪಟ್ಟೆ ಲಾಲ್ ಕಟ್ಟು ಇರುತ್ತೆ ಇದಲ್ಲೂ ಸೇಮ್ ಲೈನ್ ಅಕ್ಕಿ ಎರಡೂ ಸೇಮ್ ಲೈನು ವೈಬ್ರೇಷನ್ನು ಹೆಣ್ಣಲ್ಲಿ ಜಾಸ್ತಿ ಇರುತ್ತೆ ವೈಬ್ರೇಷನ್ ತುಂಬ ಜಾಸ್ತಿ ಇರುತ್ತೆ ಹೆಣ್ಣಲ್ಲಿ ಗಂಡಲ್ಲಿ ಮೀಡಿಯಂ ವೈಬ್ರೇಷನ್ನು ಮ್ಯಾಚ್ ಮಾಡಿರೋದು ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ಗೆ ತುಂಬ ಜಾಸ್ತಿ ಇರುತ್ತೆ ಲೆಂತ್ ವೈಸ್ ನೋಡ್ಕೊಳ್ಳಿ ಗಂಡು ಉದ್ದ ಜಾಸ್ತಿ ಇತ್ತು ಹೆಣ್ಣು ಉದ್ದ ಕಮ್ಮಿ ಹಾಕಿರೋದು ಎದೆ ನೋಡ್ಕೊಳ್ಳಿ ಮೀಡಿಯಂ ಇದೆ ಗಂಡದ ಅಗ್ಲ ಇದೆ
ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ. ತಲೆ ಮೇಲೆ ಇಲ್ಲಿ ಕಚ್ಪುಟ್ ನೋಡ್ಬೋದು, ಕೆಂಪು ಕಚ್ಪುಟ್ ಇದೆ ಇದಕ್ಕೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆವಿ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದೀನಿ. ಗಂಡು ಬ್ರೀಡರು ಪ್ಲಸ್ ಫ್ಲೈಯರೇಷನು, ಹೆಣ್ಣು ಬ್ರೀಡರು ಪ್ಲಸ್ ಫ್ಲೈಯರೇಷನು. ಹೆಣ್ಣಲ್ಲಿ ಬ್ರೀಡರೇಷನ್ ತುಂಬ ಜಾಸ್ತಿ ಇದೆ, ಗಂಡಕ್ಕಿಂತ ಹೆಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಜಾಸ್ತಿ ಇರುತ್ತೆ. ಕಣ್ಣಲ್ಲಿ ನೋಡ್ಬೋದು ಇಲ್ಲಿ ಕಣ್ಣಿನ ಕ್ವಾಲಿಟೀಸು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಟೋಟಲ್ ಕಣ್ಣಲ್ಲಿ ಸಣ್ಣ ರವೆಗಳ ಥರ ಚುಕ್ಕೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಆ ಚುಕ್ಕೆಗಳು ನೀವು ಅಬ್ಸರ್ವ್ ಮಾಡಿ ಎಲ್ಲ ಕಪ್ಪಾಗ್ತದೆ, ಒಂಚೂರು ಅಲ್ಲಿ ಇಲ್ಲಿ ಪಿಂಕ್ ಇದೆ, ಆ ಪಿಂಕ್ ಇರೋದೆಲ್ಲ ಕಪ್ಪಾಗ್ಬಿಡುತ್ತೆ. ವಯಸ್ಸಾಗ್ತಿರೋಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ. ಒಂದು ಟಾಪ್ ಕ್ಲಾಸು ಬ್ರೀಡರೇಷನ್ ಇದು, ವಿಜಯಪುರದ ಮಕ್ಷಿ ಅಕ್ಕಿ. ರಿಂಗ್ ನಂಬರ್ 1564. ಫ್ರೆಂಡ್ಸ್, ಇದು ಟಾಪ್ ಮೋಸ್ಟ್ ಮೀಟರ್ ಗೇಜ್ ತಿರಾವಲಲ್ಲಿ ಜೊತೆ ಇದು. ಈ ಜೊತೆಗೆ ಪಟ್ಟಾಗಳು ಮಿನಿಮಮ್ ಟೈಮ್ 8 ಗಂಟೆ, ಇದರಲ್ಲಿ 10 ಗಂಟೆ ಮೇಲೂ ಅಕ್ಕಿಗಳು ಆಡಿದೆ, ತುಂಬ ಅಕ್ಕಿಗಳು ಆಡಿದೆ. ಒಂದೆರಡು ಅಕ್ಕಿ ಅಲ್ಲ, ತುಂಬ ಅಕ್ಕಿಗಳು 10 ಗಂಟೆ ಮೇಲೆ ಆಡಿದೆ. ಇದರಲ್ಲಿ ಮಿನಿಮಮ್ ಟೈಮು 1.5-2 ದಸ್ತಕ್ಕೆ 8 ಗಂಟೆ ಇಟ್ಕೊಳ್ಳಿ. ಅದಕ್ಕೆ ಮೇಲೆ ತುಂಬ ಚೆನ್ನಾಗಿ ಆಡತ್ತೆ ಅಕ್ಕಿಗಳು. ಇದರಲ್ಲಿ ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಎದೆ, ತಲೆ ಇವೆಲ್ಲ ನೋಡ್ಕೊಳ್ಳಿ. ತುಂಬಾ ಹಳೆಯಲೇನ ಅಕ್ಕಿ, ಒಂದು ಟಾಪ್ ಕ್ಲಾಸು ಜೊತೆ ಕೊಡ್ತಾ ಇದ್ದೀನಿ. ಲೈಫ್ ಲಾಂಗ್ ನೀವು ಈ ಅಕ್ಕಿಯಲ್ಲಿ ಶೋಕಿ ಮಾಡ್ಬೋದು. ಬಾಜಿ ಬಂದುಬಿಟ್ಟು ಕಮ್ಮಿ ಅಂದ್ರೇನು 8-10 ರಾಕೆಟ್ ಬಾಜಿ ಮಾಡುತ್ತೆ. ಒಂದೊಂದು ಪಟ್ಟಾಗಳು 4-5 ಮಾಡುತ್ತೆ. ಪಲ್ಲ ಬಂದುಬಿಟ್ಟು ಇದರಲ್ಲಿ ತುಂಬ ಒಂಥರ ಚಿಟ್ಟೆ ಥರ ಆಡೋದು ಅಕ್ಕಿಗಳು. ರೆಕ್ಕೆ ಹಾಕೋದು ತುಂಬ ಸ್ಲೋ ರೆಕ್ಕೆ ಹಾಕತ್ತೆ. ದೂರಾಪರನೂ ಅಷ್ಟೇ, ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ಬರುತ್ತೆ. ಮತ್ತೇನಂದರೆ ತುಂಬ ಸ್ಲೋ ಫ್ಲೈ, ಇದರಲ್ಲಿ ಫಾಸ್ಟಾಗಿರಲ್ಲ, ತುಂಬಾ ಮೆತ್ತಗೆ ಹಾರ್ಕೊಂಡು ಹೋಗುತ್ತೆ ಅಕ್ಕಿಗಳು. ಇವಲ್ಲಿ ಸ್ಲೋ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ಸ್ಲೋ ಇರುತ್ತೆ. ಒಂದೊಂದು ಸತಿ ಅಕ್ಕಿ ಒಂದೊಂದು ಕಡೆ ನಿಂತ್ಕೊಂಡ್ರೂ ಒಂದು 10-15 ನಿಮಿಷ ಅಲ್ಲೇ ಸುಮ್ಮನೆ ಸರ್ಕಣಿ ಮಾಡ್ಕೊಂಡು ನಿಂತ್ಕೊಂಡ್ಬಿಡತ್ತೆ. ಈ ಲೈನಲ್ಲಿ ಪಟ್ಟಾಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ ಈ ವಿಡಿಯೋ ಹೋಗಲ್ಲ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಮಾತ್ರ ಈ ವಿಡಿಯೋ ಕಳಿಸೋದು. ಲೈಫ್ ಲಾಂಗ್ ಒಂದು ಶೋಕಿ ಮಾಡ್ಕೊಳ್ಳೋಂಥ ಟಾಪ್ ಕ್ಲಾಸ್ ಜೊತೆ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ರೇಟು 1 ರೂಪಾಯಿನೂ ಹೆಚ್ಚು ಕಮ್ಮಿ ಕೇಳೋಕೆ ಹೋಗ್ಬಿಡಿ, 1 ರೂಪಾಯಿ ಹೆಚ್ಚು ಕಮ್ಮಿ ಆಗೋದೂ ಇಲ್ಲ. ಲೈಫ್ ಲಾಂಗ್ ಒಂದು ಶೋಕಿ ಮಾಡ್ಕೊಳ್ಳೋಕ್ಕೆ ಬಂದ ಅಂದರೆ ಬಂದ ಜೊತೆ ಇದು. ಮೀಟ್ರ್ ಗೇಜ್ ತಿರಾವಲ್ಗಳಲ್ಲಿ ಗಂಡು ಅಷ್ಟೇ ಮೀಟ್ರ್ ಗೇಜ್ ತಿರಾವಲ್ಲು, ಹೆಣ್ಣು ಮೀಟ್ರ್ ಗೇಜ್ ತಿರಾವಲ್ಲು. ಕಣ್ಣಲ್ಲಿ ಕ್ವಾಲಿಟೀಸ್ ಇವೆಲ್ಲ ಆಮೇಲೆ ತೋರಿಸ್ತೀನಿ ನಾನು. ಫಸ್ಟು ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಎದೆ, ಲೆಂತ್ ಇವೆಲ್ಲ ನೋಡ್ಕೊಳ್ಳಿ. A1 ಕ್ವಾಲಿಟಿಯಲ್ಲಿರುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ A1 ಕ್ವಾಲಿಟಿಯಲ್ಲಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ಮೀಟ್ರ್ ಗೆಸ್ತಿರಲ್ಲ, ಹೆಣ್ಣು ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಇದು ನೋಡ್ಬೋದು, ಹಿಂಗೆ ಎತ್ತಿಡ್ಕೊಳ್ಳುತ್ತೆ ಬಾಲನ. ಇವಾಗ ಸ್ವಲ್ಪ ಮೊಟ್ಟೆಗೆ ಬಂದಿದೆ, ಅದಕ್ಕೆ ಬಾಲ ಸ್ವಲ್ಪ ಬೆಂಡ್ ಮಾಡ್ತಾ ಇದೆ. ಚುಪ್ತಿರಿ, ಉದಾತಿರಿ, ಎರಡಕ್ಕೆಲೂ ಲಾಲ್ ಕಟ್ ನೋಡ್ಬೋದು. ಇದರಲ್ಲಿ ತುಂಬ ಗಟ್ಟಿ ಇರುತ್ತೆ, ವೈಬ್ರೇಷನ್ ಅನ್ನೋದು ಗಂಡು ಹೆಣ್ಣು ಎರಡು ಚೆನ್ನಾಗಿ ಮಾಡುತ್ತೀವಿ. ನೋಡ್ಬೋದು ಇಲ್ಲಿ ಹಿಂಗೆ ವೈಬ್ರೇಷನ್ ಜಾಸ್ತಿ ಇರುತ್ತೆ ಎರಡಕ್ಕೆಲೂ. ಲೆಂತ್ ವೈಸ್ ನೋಡ್ಕೊಳ್ಳಿ, ಗಂಡು ಹೆಣ್ಣು ಎರಡು ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಈ ಹೆಣ್ಣು ನೀವು ವಿಡಿಯೋಲಿ ನೋಡಿರ್ಬೋದು, ಟೋಟಲ್ ಕತ್ನ ಎಸ್ ಟೈಪ್ ಇಟ್ಕೊಂಡು ಎದೆ ಮುಂದೆ ಮಾಡಿಕೊಂಡೇ ನಡೀತಾ ಇತ್ತು ಇಷ್ಟೊತ್ತೂ. ಇದೊಂದು ಟಾಪ್ ಕ್ಲಾಸು ಬ್ರೀಡರೈಸೇನು, ಒಡಕಲು ಕಣ್ಣು ಅಂತ ಹೇಳ್ತೀವಿ, ಆ ಟೈಪ್ ಕಣ್ಣಲ್ಲಿ ಹೆಣ್ಣಿದು. ಕ್ರ್ಯಾಕ್ಸು, ಒಡಕಲು, ಆ ಶೇಡು ಇವೆಲ್ಲ ನೋಡಿ, ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ವೈಬ್ರೇಷನ್ ರೊಟೇಷನ್ ಹಿಂಗೆ ಮಾಡ್ತಾ ಇರುತ್ತೆ. A1 ಕ್ವಾಲಿಟಿಯಲ್ಲಿ ಹೆಣ್ಣು ಮೀಟ್ರಿಗೆ ಸ್ಥಿರವಲ್ಲಿ ಜೊತೆ ಇದು. ರಿಂಗ್ ನಂಬರ್ 174. ಫ್ರೆಂಡ್ಸ್, ಇವಾಗ ಏನು ಮೀಟ್ರಿಗೆ ಹೆಚ್ಚುತ್ತಿರೋಲ್ಲ, ಗಂಡು ತೋರಿಸ್ತೆ. ಸಿಂಗಲ್ ಟೇಲ್ ಚಡಿ ಬಾಲ ಇಲ್ಲಿ ನೋಡ್ಬೋದು, ಇಲ್ಲಿ ಹಿಂಗೆ ಎತ್ತಿಡ್ಕೊಳತ್ತೆ. ಚುಪ್ತಿರಿ, ಉದಾತಿರಿ, ವೈಬ್ರೇಷನ್ ನೋಡ್ಬೋದು. ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ಚೆನ್ನಾಗಿರುತ್ತೆ. ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ, ಗಂಡಲ್ಲಿ ಸ್ವಲ್ಪ ಮೀಡಿಯಮಲ್ಲಿರುತ್ತೆ. ಬಣ್ಣ ಬಂದುಬಿಟ್ಟು ಟಾಪ್ ಕ್ಲಾಸ್ ಕ್ವಾಲಿಟಿಲಿರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಅಲ್ಟಿಮೇಟ್ ಆಗಿರುತ್ತೆ ಬಣ್ಣ, ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ. ಬಣ್ಣ ಆಗಲಿ, ಅಕ್ಕಿ ಆಗಲಿ, ಎರಡೂ ತುಂಬ ಚೆನ್ನಾಗಿದೆ. ಅಗ್ಲ ಎದೆ ಬರುತ್ತೆ, ಲೆಂತ್ ನೋಡ್ಬೋದು, ತುಂಬ ಉದ್ದ ಇರುತ್ತೆ. ಕೈಗೂ ಎದೆಗೂ ನೋಡಿ, ಎದೆ ತುಂಬ ಅಗ್ಲ ಇರುತ್ತೆ. ತಲೆ ಶೇಪು, ಚೊಂಚು ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹೆಂಗೆ ಮ್ಯಾಚ್ ಮಾಡಿದ್ದೀವಿ, ನಮಗೇನು ರಿಸಲ್ಟ್ ಬರ್ತಾ ಇದೆ ಅನ್ನೋದು ನಿಮಗೂ ಅರ್ಥ ಆಗತ್ತೆ. ಅವಾಗ ಹೆಣ್ಣು ಬಂದುಬಿಟ್ಟು
ಟೋಟಲ್ ಆಗೊಂದು ವಡಕಲು ಪ್ಲಸ್ ರವೆ ಕಣ್ಣು ಎಣ್ಣೆ ಹಾಕಿರೋದು ನಾವು ಗಂಡು ಬಂದುಬಿಟ್ಟು ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರೇಷನ್ ಹಾಕಿ ಬಾದಾಮಿ ಶೇಡ್ ಕಣ್ಣಲ್ಲಿ ಗಂಡು ಹಾಕಿರೋದು ಹೆಣ್ಣು ಬಂದುಬಿಟ್ಟು ಅಲ್ಟಿಮೇಟ್ ಎ ಒನ್ ಕ್ವಾಲಿಟಿಯಲ್ಲಿ ರವೆ ಪ್ಲಸ್ಸು ಒಡಕಲು ಕಣ್ಣಲ್ಲಿ ಎಣ್ಣೆ ಹಾಕಿರೋದು ಈ ಗಂಡಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಡಾರ್ಕಾಗಿ ರ್ಯಾಕ್ಸು ಒಡಕಲು ಏನು ಸ್ಟಾರ್ಟ್ ಆಗಿದೆ ಅದಕ್ಕೆ ಅದು ಇನ್ನೂ ವಯಸ್ಸಾಗ್ತಿರೋಂಗೆ ಜಾಸ್ತಿ ಆಗುತ್ತೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕಾಗಿದೆ ರೊಟೇಷನ್ನು ವೈಬ್ರೇಷನ್ನು ಪುತ್ಲಿನ ಎಳದಿ ಬಿಡೋದು ಇವೆಲ್ಲ ಟಾಪ್ ಕ್ಲಾಸಾಗಿ ಮಾಡುತ್ತೆ ಈ ಬಂದ ಜೊತೆಗೆ ಪಟ್ಟಾಗಳು ತುಂಬಾ ಲಾಂಗ್ ಟೈಮ್ ಆಗಿದೆ ರಿಂಗ್ ನಂಬರ್ 139 ಫ್ರೆಂಡ್ಸ್ ಇದು ರೀಸೆಂಟಾಗಿ ತೋಟದಿಂದ ತರಿಸಿದ ಅಕ್ಕಿ ಇದು ಈ ಗಂಡು ಬಂದುಬಿಟ್ಟು ಕಮ್ಮಿ ಅಂದ್ರೂ ಒಂದು 7-8 ಉಡಾನು ಕತ್ತಲಾಗಿ ಹೋಗಿರೋ ಗಂಡಿದು ಇದು ಫಿನಿಷಿಂಗ್ ಮಾಡಿರೋದು ಬಂದುಬಿಟ್ಟು 10-10.5 ಗಂಟೆ ಹಿಂಗೆ ಆಡ್ಬಿಟ್ಟು ಫಿನಿಷ್ ಮಾಡಿರೋ ಗಂಡಿದು ಹೆಣ್ಣು ಬಂದುಬಿಟ್ಟು 8.5 ಗಂಟೆ ಚಿಲ್ಲರೆ ಆಡಿದ ಹೆಣ್ಣು ಈ 2 ಅಕ್ಕಿನ ನಾವು ಜೊತೆ ಮಾಡಿರೋದು ನಾವು ಕಮ್ಮಿ ಅಂದ್ರೂ ಒಂದು 3-4 ವರ್ಷ ಆಗಿದೆ ಈ ಜೊತೆಯಲ್ಲಿ ಮೇಯ್ನು ಏನು ನೋಡ್ಕೊಳ್ಳಿ ಹಕ್ಕಿ ನಿಂತ್ಕೊಳ್ಳೋ ಶೇಪ್ ನೋಡ್ಕೊಳ್ಳಿ ಗಂಡು ಸೇಮ್ ಒಂದು ಬಾಡಿ ಬಿಲ್ಡರ್ ಥರ ಇರುತ್ತೆ ಅಗ್ಲ ಎದೆ ಲೆಂತು ಅಷ್ಟೇ ಉದ್ದ ಜಾಸ್ತಿ ಇರುತ್ತೆ ಗಿಡ್ಡಿ ಕಾಲು 2 ಅಕ್ಕಿನೂ ಮತ್ತಿವಾಗ ಏನಿದು ಗಾಬರಿಯಲ್ಲಿ ವಿಡಿಯೋಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ಸ್ವಲ್ಪ ಗಾಬರಿಯಲ್ಲಿರೋದಕ್ಕೆ ಓಪನ್ ಆಗಿಬಿಟ್ರೆ ಅಕ್ಕಿದು ಮೂಮೆಂಟೇ ಬೇರೆದಿರುತ್ತೆ ಈ ವಿಡಿಯೋ ಎಡಿಟ್ ಇರೋದಕ್ಕೆ ಸ್ವಲ್ಪ ಗಾಬರಿಯಲ್ಲಿ ನಿಂತ್ಕೊತದೆ ಅಕ್ಕಿ ಅದು ನೀವು ಸ್ವಲ್ಪ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಇವು ನಾವು ತೋಟದಲ್ಲಿ ಯಾವ ಅಕ್ಕಿನೂ ಮುಟ್ಟಲ್ಲ 200 ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ ಇದೇ ಮುಂದೆ ಇಟ್ಕೊಂಡು ನಡೆಯುತ್ತೆ ಎಸ್ ಟೈಪ್ ಕತ್ತಲಿಡತ್ತೆ ಗಂಡು ನಗಿನ ತಾಮ್ರಲ್ಲು ಹೆಣ್ಣೊಂದು ನಗಿನ ತಾಮ್ರಲ್ಲು ಗಂಡು ಸಿಕ್ಕಾಪಟ್ಟೆ ಲೆಂತ್ ಇರುತ್ತೆ ಹೆಣ್ಣು ಮೀಡಿಯಂ ಲೆಂತ್ ಇರುತ್ತೆ ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು 9-10 ಗಂಟೆ ಮೇಲಿದೆ ಮಿನಿಮಮ್ ಟೈಮು 7 ಗಂಟೆ ಇಟ್ಕೊಳ್ಳಿ 9-10 ಗಂಟೆ ಮೇಲಿದೆ ಇದ್ರ ಜೊತೆಲಿ ಪಟ್ಟ ಪರ್ಫಾರ್ಮೆನ್ಸು ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋದಕ್ಕೆ ಟಾಪ್ ಕ್ಲಾಸ್ ಜೊತೆ ಕೊಡ್ತಾ ಇದೀನಿ ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಅಲ್ಟಿಮೆಟ್ ಆಗಿರುತ್ತೆ ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ ಈ ಲೈನಲ್ಲಿ ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ ಪ್ರತಿಯೊಂದು ಪಟ್ಟ ಗಂಡಾಗಲಿ ಹೆಣ್ಣಾಗಲಿ ಎರಡೂ ಪಟ್ಟನೂ ಈ ಲೈನಲ್ಲಿ ಟೈಮಿಂಗು ಬೇಗ ಜಾಸ್ತಿ ಬರುತ್ತೆ ಪಟ್ಟ ಒಂದು 5 ಕಲ್ಲಿ ಹಂಗೆ ಬಿಡ್ಕೊಂಬಂದ್ರೆ ಅಂದ್ರೆ ನೀವು ಒಂದು 8 ಕಲ್ಲಿ ಹಂಗೇನೆ 6-7 ಗಂಟೆ ಬಂದುಬಿಡುತ್ತೆ ಪಟ್ಟಗಳಿದ್ದಲ್ಲಿ ದಸ್ತದ ಮೇಲೆ 9-10 ಗಂಟೆ ಮೇಲೆ ತನಕ ಆಡಿದೆ ಅಕ್ಕಿಗಳಿದ್ದಲ್ಲಿ ತುಂಬ ಜನ ಕೊಟ್ಟಿದ್ದೀನಿ ನಾನು ಅವ್ರ ಹತ್ರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಬಂದಿದೆ ನಗಿನ ತಾಮ್ರಲ್ಲಿ ಬಂದ ಜೊತೆ ಕೊಡ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ ಮಾತ್ರ ಈ ವಿಡಿಯೋ ಹೋಗೋದು ಬೇರೆ ಯಾರಿಗೂ ಹೋಗೋಲ್ಲ ವಿಡಿಯೋ ಇದು ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿದಾರೆ ಅವ್ರಿಗೆ ವಿಡಿಯೋ ಹೋಗುತ್ತೆ ಇಟ್ಟು ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋದಕ್ಕೆ ನಗಿನ ಅಲ್ಲಿ ತಾಮ್ರಲ್ ಜೊತೆ ಇದು ಹಕ್ಕಿ ನೋಡ್ಬೋದು 2 ಅಕ್ಕಿನೂ ಹೆಂಗೆ ನಿಂತ್ಕೊತಾ ಇದೆ ಅಂತ ಗಿಡ್ಡಿ ಕಾಲು ಬರುತ್ತೆ ಎರಡದು ನೋಡ್ಕೊಬೋದು ಇಲ್ಲಿ ನಗಿನಲ್ಲಿ ತಾಮ್ರಲ್ ಗಂಡು ನಗಿನಲ್ಲಿ ತಾಮ್ರಲ್ ಹೆಣ್ಣು ಫ್ರೆಂಡ್ಸ್ ಇವಾಗ ಏನು ನಗಿನ ತಾಮ್ರಲ್ಲಿ ಹೆಣ್ಣು ತೋರಿಸ್ತೇವೆ ಬಾಲ ಶೇಪ್ ನೋಡ್ಕೊಳ್ಳಿ 1.5 ಬಾಲ ಲೆಕ್ಕ ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ತಿರಿಗಳು ಯಾವುದು ಹೊಡೆದಿಲ್ಲ ಬ್ರೀಡಿಂಗ್ ಪರ್ಪಸ್ ಅಕ್ಕಿ ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ ಈ ಜೊತೆಯಲ್ಲಿ ಪಟ್ಟಾಗಳು ನೀವು ಆರಾಮಾಗಿ ಒಂದು 5-6 ಕಲ್ಲಿ ಹಿಂಗೆ ಬಿಡ್ಕೊಂಬಂದ್ರೂ ಬಾಜಿ ಏನೂ ಜಾಸ್ತಿ ಆಗೋಲ್ಲ 4-5 ರಾಕೆಟ್ ಬಾಜಿಗಳು ಮಾಡುತ್ತೆ ಒಂದು ಸತಿ ಸರ್ಕಾಯಿಸ್ಕೊಂಡು ನೋಡಿದ್ರೆ 8-10 ಅಡಿ ಮೇಲಾಗ್ಬಿಡುತ್ತೆ ಅಗ್ಲ ಎದೆ ಬರುತ್ತೆ ನೋಡ್ಬೋದು ಇಲ್ಲಿ ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಒಡಕಲು ಕ್ರ್ಯಾಕ್ಸು ಆ ಕಾರ್ಬನ್ ಶೇಡು ಡಾರ್ಕ್ ಆಗಿರೋದು ವೈಬ್ರೇಷನು ರೊಟೇಷನ್ ಮಾಡೋದು ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು A1 ಕ್ವಾಲಿಟಿಯಲ್ಲಿ ಬ್ರೀಡರೇಷನು ಪ್ಲಸ್ ಫ್ಲೈಯರೇಷನು ಇದರಲ್ಲಿ ತುಂಬ ಇರೋದು ಬ್ರೀಡರೇಷನ್ ಕಣ್ಣಕ್ಕಿ ಇದು ಪುತ್ಲಿನ ನೋಡ್ಬೋದು ಹೆಂಗೆ ತಿರುಗಿಸ್ತಾನೆ ಇರತ್ತದು ಅಂತ ಈ ಕ್ವಾಲಿಟಿ ಅಲ್ಟಿಮೇಟ್ ಕ್ವಾಲಿಟಿಲಿರೋ ಅಕ್ಕಿ ಇದು ಇದು ನಗಿನ ತಾಮ್ರದ ಹೆಣ್ಣಿದು ರಿಂಗ್ ನಂಬರ್ 9065 2 ರಿಂಗ್ ಇರತ್ತೆ ಇದಕ್ಕೆ ಫ್ರೆಂಡ್ಸ್ ಇವಾಗ ಏನು ನಗಿನ ತಾಮ್ರಲ್ಲಿ ಗಂಡು ತೋರಿಸ್ತೇವೆ ಬಾಲ ಶೇಪ್ ನೋಡ್ಕೊಳ್ಳಿ ಸಿಂಗಲ್ ಟೇಲು ಈ ಗಂಡೆ 10 ಗಂಟೆ ಮೇಲೆ ಆಡಿರೋ ಫ್ರೆಂಡ್ಸ್ ಇದು ಅಲ್ಟಿಮೇಟು ಗಂಡಿದು ವೈಬ್ರೇಷನ್ ನೋಡ್ಬೋದು ಮೀಡಿಯಂ ವೈಬ್ರೇಷನು ಗಂಡು ಹೆಣ್ಣು ಎರಡಲ್ಲೂ ಮೀಡಿಯಂ ವೈಬ್ರೇಷನ್ ಇರುತ್ತೆ ಒರ್ಜಿನಲ್ ನಗಿನಗಳು ಹೆಂಗೆ ಬರೋದು ಆ ಟೈಪಲ್ಲಿ ಬಣ್ಣ ಇದು ಇಲ್ಲಿ ನೋಡ್ಬೋದು ಇದು ಹಳೆ ಪುಕ್ಕ ಇದು ಲೈಟಾಗಿತ್ತು ಇದು ಕುರ್ಜಿ ಆಗಮೇಲೆ ಡಾರ್ಕ್ ಆಗಿರೋದು ಮತ್ತೆ ಇದು ಕುರ್ಜಿ ಆದಾಗ ಇನ್ನೊಂದು ಕಲರ್ ಬರುತ್ತೆ ಬರೇ ಕೆಂಪಲ್ಲೇ ಬರುತ್ತೆ
ಕೆಂಪಲ್ಲೇ ಮೂರ್ನಾಲ್ಕು ಥರ ಕಲರ್ ಬರುತ್ತೆ. ಇದರಲ್ಲಿ ಲೆಂತ್ ನೋಡ್ಬೋದು, ಸಿಕ್ಕಾಪಟ್ಟೆ ಉದ್ದ ಇರತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ ಫ್ಲೈಯರೈಸೇನು. ಇದರಲ್ಲಿ ಆಡಿಸ್ಕೊಳ್ಳೋಂಥ ಕಣ್ಣು ಏನಿದೆ ಅದು ಜಾಸ್ತಿ ಬರುತ್ತೆ, ಹೆಣ್ಣಲ್ಲಿ ಜಾತಿ ಮಾಡ್ಕೊಳ್ಳೋಂಥ ಕಣ್ಣೇನಿದೆ ಅದು ಜಾಸ್ತಿ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಕ್ರ್ಯಾಕ್ಸು ಒಡಕ್ಲು ಏನು ಸ್ಟಾರ್ಟ್ ಆಗಿದೆ ಇದರಲ್ಲಿ, ಇದಿನ್ನೂ ಜಾಸ್ತಿ ಆಗುತ್ತೆ. ಆದರೆ ಹೆಣ್ಣದು ತುಂಬ ಜಾಸ್ತಿ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣತ್ತೆ. ಇದು ನಗಿನ ತಮ್ರದಲ್ಲಿ ಗಂಡು. ರಿಂಗ್ ನಂಬರ್ 171. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟಲ್ಲಿ ನಿಮ್ಗೆ ಯಾವ ಹಕ್ಕಿ ಇಷ್ಟ ಆಯಿತು, ಯಾವ ಜೊತೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಯಾವುದು ನಿಮಗೆ ರೇಟ್ಗಳು ಹೇಳಿಲ್ಲ, ಯಾಕಂದರೆ ಇವೆಲ್ಲ 10,000 20,000-25,000 ತನಕ ಮಾರಿರೋ ಹಕ್ಕಿಗಳು. ಇವೆಲ್ಲ ನಮ್ಮ ಹತ್ರ ಇಸ್ಕೊಂಡಿರೋದು ಹಳೆ ಶೋಬ್ದಾರ್ಗಳು, ತುಂಬ ಟೂರ್ನಮೆಂಟಿಗೆ ಬಿಡೋರು ಅಂಥವ್ರು ಇಸ್ಕೊಂಡಿರೋದು. ಇಸ್ಕೊಂಡಿರೋರ ಹತ್ರ ಇದು ಪಟ್ಟ ಪರ್ಫಾರ್ಮೆನ್ಸ್ಗಳನ್ನು ತುಂಬ ಒಳ್ಳೆ ಲಾಂಗ್ ಟೈಮ್ಗಳು ಬಂದಿದೆ. ಆ ವಿಡಿಯೋನ ನಾನು ಯೂಟ್ಯೂಬಲ್ಲಿ ನಾರ್ಮಲಾಗಿ ಎಲ್ಲರಿಗೂ ಹಾಕಲ್ಲ. ನಿಮಗೇನು ಇಂಥ ಅಕ್ಕಿಗಳು ಬೇಕು, ನೀವು ಒಂದು ಕ್ವಾಲಿಟಿ ಅಕ್ಕಿ ಇಡಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಒಂದು ವಾಯ್ಸ್ ಮೆಸೇಜ್ ಹಾಕಿ, ಪ್ರೀಮಿಯಂ ಕ್ವಾಲಿಟಿ ಅಕ್ಕಿ ನಮಗೆ ಬೇಕು ಅಂತ. 10,000 ರೂಪಾಯಿ ಮೇಲೆ ಏನಿದೆ ರೇಟ್ ಅಕ್ಕಿಗಳು, ಅದದು ವಿಡಿಯೋ ನಿಮಗೆ ನಾನು ಪರ್ಸ್ನಲಾಗೆ ಕಳಿಸ್ತೀನಿ. ಇವೆಲ್ಲ ನಿಮಗೆ ನಾರ್ಮಲಾಗೆ ಯೂಟ್ಯೂಬಲ್ಲಿ ಈ ವಿಡಿಯೋಗಳು ಎಲ್ಲರಿಗೂ ಪ್ಲೇ ಆಗಲ್ಲ. ಇದು ನಮ್ಮ ಹತ್ರ ಯಾರು ರೆಗ್ಯುಲರಾಗಿ ಇಸ್ಕೊತಾ ಇರ್ತಾರೆ ಪ್ರೀಮಿಯಂ ಕ್ವಾಲಿಟಿ ಅಕ್ಕಿಗಳು, ಅವ್ರಿಗೆ ಮಾತ್ರ ಇಂಥ ವಿಡಿಯೋಗಳನ್ನ ನಾವು ಕಳಿಸೋದು. ನಿಮಗೂ ಬೇಕು ಅಂದರೆ ಪ್ರೀಮಿಯಂ ಕ್ವಾಲಿಟಿ ಅಕ್ಕಿ ಬೇಕು ಅಂತ ಒಂದು ವಾಯ್ಸ್ ಮೆಸೇಜು ವಾಟ್ಸಪ್ಪಲ್ಲಿ ಹಾಕಿ, ನಿಮಗೂ ನಾನು ಡೀಟೇಲ್ ಕಳಿಸ್ತೀನಿ. ಫ್ರೆಂಡ್ಸ್, ತುಂಬ ಜನಕ್ಕೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು, ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5-8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ.